ಓಕೆ. ವಿನೋದ್ ಅಷ್ಟರ್, ನೀವು ಫಸ್ಟ್ ಓದ್ಬೋದು, ಆಗ್ತದಾ? ಓದ್ತೀನಿ ಬಾಬಾ. ಥ್ಯಾಂಕ್ ಯು. ಬ್ರದರ್ ನಮಸ್ತೆ. ನಮಸ್ಕಾರ ಅಷ್ಟರ್, ಗುಡ್ ಈವ್ನಿಂಗ್. ವಿನೋದ್ ಅಷ್ಟರ್ ಓದಿ. ಓದ್ತೀನಿ ಬ್ರದರ್. ಮುಂದೆ ಆತನು ಗಲೀಲಾಯಕ್ಕೆ ಹೋದುದು. ಮಾರನೇ ದಿನ ಯೇಸುವು ಗಲೀಲಾಯಕ್ಕೆ ಹೊರಟನು ಮತ್ತು ಹೋಗುವಾಗ ದಾರಿಯಲ್ಲಿ ಫಿಲಿಪ್ಪನನ್ನು ಕಂಡುಕೊಂಡು ತಾನೇ ಅವನನ್ನು ತನ್ನ ಹಿಂಬಾಲಕನಾಗಲು ಆಹ್ವಾನಿಸಿದನು. ಅನಂತರದಲ್ಲಿ ಫಿಲಿಪ್ಪನು ಶೀಘ್ರವಾಗಿ ನತಾನಯೇಲನನ್ನು ಕಂಡುಕೊಂಡನು. ಈತನನ್ನು ಸತ್ಯವೇದದಲ್ಲಿ ಬಾರ್ತೋಲೋಮಾಯನೆಂದು ಸಹ ತಿಳಿಸಲಾಗಿದೆ. ಶಿಷ್ಯರನ್ನು ಹೀಗೆ ಕಂಡುಕೊಂಡದ್ದು ಯೇಸು ಮನೆ ಮಾಡಿಕೊಂಡಿದ್ದ ಬೇತ್ಬಾರ ಎಂಬಲ್ಲಿ ಎಂದು ವಿವರಿಸಲಾಗುವುದು. ಸತ್ಯವೇದ ಪುನರ್ವಿಮರ್ಶಕರು ಇದನ್ನು ಬೆಥನಿ ಎಂದು ಕರೆದಿರುವರು. ಹೀಗೆ ನಮ್ಮ ಕರ್ತನು ತಾನು ಸೇವೆಯನ್ನು ಆರಂಭಿಸುವ ಮೊದಲೇ ಲಾಜರನು ಮಾರ್ಥಳು ಮತ್ತು ಮರಿಯಳ ಕುಟುಂಬದೊಂದಿಗೆ ಬಳಕೆಯಾಗಿದ್ದನೆಂದು ಹಾಗೂ ಆ ಶಿಷ್ಯರು ಯೋಹಾನನು ಸ್ನಾನ ಮಾಡುತ್ತಿದ್ದ ಯೋರ್ದಾನ್ ಹೊಳೆಯ ತಗ್ಗು ಪ್ರದೇಶದಿಂದ ಈ ಸ್ಥಳಕ್ಕೆ ಆತನನ್ನು ಹಿಂಬಾಲಿಸಿದ್ದರೆಂದು ಸಲಹೆಯಾಗಿ ಹೇಳಲಾಗಿರುವುದು. ಯೋಹಾನನ ಉಪದೇಶವು ಕಲೆ ಹಾಕಿದ ಅತಿ ಶ್ರದ್ಧೆ ಉಳ್ಳವರಲ್ಲಿ ಕೆಲವರನ್ನು ಕಂಡುಕೊಳ್ಳಲು ಯೋಹಾನನು ಸೇವೆ ಮಾಡುತ್ತಿದ್ದ ಸ್ಥಳದ ಸಮೀಪದಲ್ಲಿ ನಮ್ಮ ಕರ್ತನು ಕೆಲವು ಕಾಲ ತಂಗಿದ್ದನೆಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ಹೇಳಲಾದ ಶಿಷ್ಯರೆಲ್ಲರೂ ಅಂದರೆ ಯೋಹಾನ್ ಮತ್ತು ಯಾಕೋಬ್, ಆಂದ್ರೇಯ ಮತ್ತು ಸಿಮೋನ್, ಪೇತ್ರ, ಫಿಲಿಪ್ ಮತ್ತು ಬಾರ್ತೋಲೋಮಾಯ ಯಾದನೊಬ್ಬನೇ ಯೂದನೊಬ್ಬನೇ ಯುದಾಯದವನು. ಸಿಸ್ಟರ್ ವಿನೋದ್ ಅಷ್ಟರ್, ಓಕೆ, ಒಂದು ಪ್ಯಾರಾಗ್ರಾಫ್ ಆಯಿತು, ಥ್ಯಾಂಕ್ ಯು. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರ ನೋಡ್ಬೇಕಾದ್ರೆ ಇಲ್ಲಿ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾರಂತ ಒಂದು ಲೈಫ್ ಆಫ್ ಕ್ರಿಸ್ಟ್ ಯಾವುದು ಅಂತಂದ್ರೆ ಜಾನ್ ಫಸ್ಟ್ ಚಾಪ್ಟರ್ ಬರೋಂಥ ಒಂದು ಇನ್ಸಿಡೆಂಟ್, ಅದರ ಯೇಸು ಕ್ರಿಸ್ತು ಯಾವ ಥರ ತನ್ನ ಶಿಷ್ಯನಗಳನ್ನ ಆಯ್ಕೆ ಮಾಡಿದ್ರು. ಅದ್ರ ಮುಖ್ಯವಾಗಿ ನೋಡ್ಬೇಕಾದ್ರೆ ಯೋಹಾನ ಮತ್ತು ಯಾಕೋಬು, ಆಮೇಲೆ ಫಿಲಿಪ್ ಮತ್ತು ನತಾನಿಯಲ್ ಅಂತಂದ್ರೆ ಅವರಿಗೆ ಸತ್ಯವೇದ್ಯ ಅಂತ ಇನ್ನೊಂದು ಹೆಸರು ಬಾರ್ತಲಮಿ ಅಂತಂದ್ಬಿಟ್ಟು, ಇವ್ರನ್ನ ಯಾವ ಥರ ಆಯ್ಕೆ ಮಾಡಿದ್ರು ಅಂತಂದ್ಬಿಟ್ಟು ಅಲ್ಲಿ ನಮಗೆ ಕೊಟ್ಟಂಥ ವಿಚಾರಗಳು ಏನು ಮಾಡ್ತೀವಿ ನಾವು ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನಪ್ಪ ಮಾಡ್ತಾರೆ, ಗಲೀಲಿಯ ತೀರದಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಏನಪ್ಪ ಮಾಡ್ತಾರೆ ಅಂದರೆ ಫಿಲಿಪ್ಪನ್ನ ಏನು ಮಾಡ್ತಾರೆ, ಕರೀತಾರೆ. ಆಮೇಲೆ ಫಿಲಿಪ್ ಏನಪ್ಪ ಮಾಡ್ತಾರೆ ಅಂತಂದರೆ ಇಮ್ಮಿಡಿಯೇಟಾಗಿ ನತಲನ್ನ ಏನು ಮಾಡ್ತಾರೆ, ಕರ್ಕೊಂಬರ್ತಾರೆ. ಆ ನತಲನ್ನ ಕರ್ಕೊಂಬಂದ ತಕ್ಷಣ ಯೇಸು ಕ್ರಿಸ್ತ ಅವ್ರನ್ನ ಏನು ಮಾಡ್ತಾರೆ, ಅವ್ರನ್ನ ಗುರುತಿಡಿತಾರೆ ಅಲ್ಲರ. ಸೊ ನೋಡ್ಬೇಕಾರೆ ಅಂಜೂರ ಮೇಲೆ ಕೂತ್ಕೊಂಡು ಅಂಜೂರ ಮರ ಕೆಳಗಡೆ ನೀನು ಕೂತಿರ್ಬೇಕಾದ್ರೆ ನಾನೇ ಮಾಡಿದೆ ನಿನ್ನ ಕಣ್ಣು ಹಿಡ್ಕೊಂಡೆ ಕೂಡ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಯೇಸು ಕ್ರಿಸ್ತು ಯಾಕೆ ಈ ಗಲೀಲಿಯ ತೀರದಲ್ಲಿ ಈ ಥರ ಹೋಗ್ತಾ ಇರ್ಬೇಕು ಶಿಷ್ಯನ್ಗಳನ್ನ ಆಯ್ಕೆ ಮಾಡಿದ್ರು ಅಂತಂದ್ರೆ, ಇದು ಯಾವ ಒಂದು ಸ್ಥಳದಲ್ಲಿ ಹತ್ರವಾಗಿತ್ತು ಅಂತ ನೋಡ್ಬೇಕ್ರೆ ಬೆತನಿ ಅಂತ ಒಂದು ಸ್ಥಳ. ಈ ಬೆತನಿ ಅಂತ ಒಂದು ಸ್ಥಳ ಅಂತಂದ್ರೆ ನಮ್ಗೇನ್ ಜ್ಞಾಪನ ಬರ್ತಾರೆ, ಬೆತನಿ ಇದ್ದಂತ ಯೇಸು ಕ್ರಿಸ್ತನಿಗೆ ತುಂಬಾ ಕ್ಲೋಸ್ ಆಗಿರೋದು ಯಾರಪ್ಪ ಅಂದ್ರೆ ಲಾಜರಸ್, ಮಾರ್ಥ ಮತ್ತೆ ಮರಿಯಾ ಅವರು. ಅದರ ಸೌರ ಮನೆ ಅಲ್ಲೇ ಇರೋದ್ರಿಂದ ಯೇಸು ಕ್ರಿಸ್ತ ಮೋಸ್ಟ್ಲಿ ಏನಾಗಿರ್ಬೋದು ಅಂದ್ರೆ ಫಸ್ಟ್ ಇಂದ ಅವ್ರಿಗೆ ಏನಾಗಬೇಕು ಒಂದು ಫ್ಯಾಮಿಲಿ ಫ್ರೆಂಡ್ ತರ ಏನಾಗಿರ್ಬೇಕು ಇದ್ದಿರ್ಬೋದು. ಅಲ್ಲಿಂದ ಮೋಸ್ಟ್ಲಿ ಅವರು ಮನೆ ತರ ಟೈಮ್ ಮಾಡ್ತಾ ಇರ್ಬೋದು. ಅದೇ ಸಂದರ್ಭದಲ್ಲಿ ತನ್ನ ಮಿನಿಸ್ಟ್ರಿನ ಆರಂಭ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತ ಮೋಸ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಅವ್ರು ಏನೇನು ಕೆಲಸ ಮಾಡ್ಬೇಕು, ಯಾವ ತರ ಒಂದು ಸಭೆಗೆ ದೇವ್ರ ಮಕ್ಕಳುಗಳ ಯೋಗ್ಯವಾಗಿರೋನ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿರೋದ್ರಿಂದ ಏನಪ್ಪ ಮಾಡ್ತಾ ಇದ್ದಾರೆ, ಯೋಹಾನನ ಒಂದು ಮಿನಿಸ್ಟ್ರಿ ಏನ್ ಮಾಡ್ತಾರೆ ತುಂಬಾ ಅವರು ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಹೇಳ್ತಾ ಸಜೆಷನ್ ಕೊಡ್ತಾ ಅಂದ್ರೆ ಅವ್ರು ಮೋಸ್ಟ್ಲಿ ಯೋಹಾನ ಸ್ನಾನಿಕನ ಬ್ಯಾಪ್ಟಿಸಮ್ ಕೊಡೋಂಥ ಸನ್ನಿವೇಶಗಳಲ್ಲಿ ಕೂಡ ಯೇಸು ಕ್ರಿಸ್ತ ಎಷ್ಟೋ ಒಂದು ಸತಿಗೆ ಏನಾಗಿರ್ಬೇಕು ಅವರು ನಿಂತು ನೋಡಿರ್ಬೇಕು ಅಂತ ಕೂಡ ಹೇಳ್ತಾರೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಆ ಟೈಮಲ್ಲಿ ಯೇಸು ಕ್ರಿಸ್ತ ಏನಪ್ಪ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯೋಹಾನ ಹತ್ರ ಬ್ಯಾಪ್ಟಿಸಮ್ ಮಾಡ್ಸ್ಕೊಳಕ್ ಬಂದವರೆಲ್ಲ ಎಷ್ಟು ಜನ ಸಿನ್ಸಿಯರ್ ಆಗಿದ್ದಾರೆ, ಇದ್ರಲ್ಲಿ ನಿಜವಾಗ್ಲು ದೇವ್ರನ್ನ ಹುಡ್ಕಂತ ಗ್ರೂಪ್ ಆಫ್ ಪೀಪಲ್ ಯಾರು ಅಂತಂದ್ಬಿಟ್ಟು ಏನ್ ಮಾಡ್ತಾ ಇರ್ಬೇಕು, ಮೋಸ್ಟ್ಲಿ ಅವರು ಸರ್ಚ್ ಮಾಡ್ತಾ ಇರ್ಬೇಕು. ಆ ಸಂದರ್ಭದಲ್ಲೇ ಏನಾಗಿರ್ಬೇಕು ಈ ಒಂದು ಡಿಸೈಪಲ್ಸ್ ಯಾರು ಈ ಒಂದು ಫಿಲಿಪ್ ಒಂದು ನತ್ತಲ್ಲಿ ಏನಾಗಿರ್ಬೇಕು ಸಿಕ್ಕಿರ್ಬೋದು ಅಂತ ಒಂದು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಸುವರ್ಣ ಅಷ್ಟು ಓದ್ಬೋದಾ? ಓದ್ತೀನಿ ಬ್ರದರ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಕನ್ನಡದಲ್ಲಿ ಪೇಜ್ ನಂಬರ್ 88 ಲೆಫ್ಟ್ ಹ್ಯಾಂಡ್ ಸೈಡ್ ಲಾಸ್ಟ್ ಪರ. ಇಲ್ಲಿ ಹೇಳಲಾದ ಅಲ್ಲಿಂದ ಅಲ್ವಾ ಬ್ರದರ್? ಕರೆಕ್ಟ್. ಇಲ್ಲಿ ಹೇಳಲಾದ ಶಿಷ್ಯರೆಲ್ಲರೂ ಅಂದರೆ ಯೋಹಾನ ಮತ್ತು ಯಾಕೋಬ, ಅಂದ್ರೆಯ ಮತ್ತು ಸಿಮೋನ, ಪೇತ್ರ, ಫಿಲಿಪ್ಪ ಮತ್ತು ಬರ್ತಲೋಮಾಯ ಯೂದನೊಬ್ಬನೇ ಯೂದಾಯದವನು
ಇವರೆಲ್ಲರೂ ಗಲೀಲಾಯದಿಂದ ಬಂದವರೆಂದು ಗಮನಿಸಲಾಗುವ ಸಂಗತಿ, ತಮ್ಮ ಮನೆಗಳಿಂದ ಇಷ್ಟು ದೂರದಲ್ಲಿದ್ದುಕೊಂಡು ಈ ಜನರು ಮಾಡುತ್ತಿದ್ದಾದರೂ ಏನು? ನಾವು ಕೇವಲ ಭಾವಿಸಬಹುದಾದದ್ದೆಂದರೆ ಇವರು ಯೋಹಾನನನ್ನು ಆತನ ಉಪದೇಶವನ್ನು ಕೇಳಲು ಬಂದ ಜನಸಮೂಹದಲ್ಲಿ ಸೇರಿದವರಾಗಿದ್ದು ಮೆಸ್ಸಿಯನ ಬರುವಿಕೆಯಲ್ಲಿ ತೀವ್ರವಾದ ಆಸಕ್ತಿಯುಳ್ಳವರಾಗಿದ್ದರು. ಇದಕ್ಕಾಗಿ ಅವರು ತಮ್ಮ ಮನೆ ಮಾರುಗಳನ್ನು ಬಿಟ್ಟು ಆಗಿನ ಕಾಲಕ್ಕೆ ಏಳಬೇಕಾದರೆ ಬಹುದೂರದ ಪ್ರಯಾಣ ಮಾಡಿ ಯೋಹಾನನು ಹೇಳುವುದು ಏನೆಂಬುದನ್ನು ಕೇಳಿ ಆತನ ಶಿಷ್ಯರಾಗಿ ಆತನೊಡನೆ ಸೇರಿ ಮೆಸ್ಸಿಯನಿಗೆ ಮಾರ್ಗವನ್ನು ಸಿದ್ಧ ಮಾಡಲು ಸಹಾಯ ಮಾಡ ಮನಸ್ಸುಳ್ಳವರಾಗಿದ್ದರು. ಕರ್ತನು ಹೇಗೆ ಸತ್ಯದ ವಿಷಯವಾದ ಒಂದು ಸೇವೆಯನ್ನು ದೃಷ್ಟಾಂತವನ್ನಾಗಿ ಉಪಯೋಗಿಸಿ ನಮ್ಮ ಹೃದಯಗಳನ್ನು ಒಂದು ಪೂರ್ಣವಾದ ಸೇವೆಗೆ ಸಿದ್ಧ ಮಾಡುವನು. ಈ ಶಿಷ್ಯರು ಯೇಸುವಿನ ಬಳಿಗೆ ಬರುವುದಕ್ಕೆ ಮೊದಲು ನಿಜವಾಗಿಯೂ ದೇವ ಭಯವುಳ್ಳವರಾಗಿ ಪ್ರತಿಷ್ಠಿತವಾದ ಜನರಾಗಿದ್ದಾರೆಂಬ ಅಭಿಪ್ರಾಯ ಬರುವಂತೆ ಕರ್ತನು ಪ್ರಾರ್ಥನೆಯಲ್ಲಿ ಹೇಳಿದವುಗಳನ್ನು ಇದು ಪುಷ್ಟೀಕರಿಸುತ್ತದೆ. ಆ ಪ್ರಾರ್ಥನೆಯಲ್ಲಿ ಯೇಸುವು ಹೇಳಿದುದು, ಇವರನ್ನು ನಿನ್ನವರಾಗಿದ್ದವರು ನೀನು ಇವರನ್ನು ನನಗೆ ಕೊಟ್ಟಿ. ಯೋಹಾನ 17:6. ನಮಗೆ ಇದರಲ್ಲಿರುವ ಪಾಠವೇನೆಂದರೆ ನಮಗೆ ದೊರೆತ ಸತ್ಯದ ಪ್ರತಿಯೊಂದು ಅಂಶಗಳಿಗೆ ನಾವು ನಂಬಿಕಸ್ಥರಾಗಿದ್ದು ಆ ವಿಷಯದಲ್ಲಿ ಉತ್ಸಾಹವುಳ್ಳವರಾಗಿದ್ದಲ್ಲಿ ಆ ಅಂಶಗಳನ್ನು ಹೊಂದಿ ಅದರ ಬಗ್ಗೆ ಕಾರ್ಯಪ್ರವೃತ್ತರಾದ ರೀತಿಯಲ್ಲಿಯೇ ಅದು ನಮ್ಮನ್ನು ಮತ್ತೊಂದು ಕಾರ್ಯಕ್ಕೆ ಸಿದ್ಧ ಮಾಡುವುದು. ಈ ಜನರಿಗೆ ಪ್ರತಿಷ್ಠೆಯ ಮನೋಭಾವ ಇಲ್ಲದಿದ್ದಲ್ಲಿ ಅವರು ತಮ್ಮ ವ್ಯವಹಾರಗಳನ್ನೆಲ್ಲ ಬಿಟ್ಟು ಯೋಹಾನನೊಡನೆ ಆತನ ಸೇವೆಯಲ್ಲಿ ಸೇರಲು ಆಗುತ್ತಿರಲಿಲ್ಲ. ಅಲ್ಲದೆ ಆಗ ಯೇಸುವಿನ ಗೌರವಾನ್ವಿತ ಶಿಷ್ಯರೆನಿಸಿಕೊಳ್ಳುವುದಕ್ಕೆ ಚೆನ್ನಾಗಿ ಸಿದ್ಧರಾಗಲು ಅವರಿಗೆ ಸಾಧ್ಯವಾಗದೆ ಇರಬಹುದಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಕರ್ತನಿಗೆ ಪ್ರೀತಿ ಅಂತ ಸದಸ್ಯರುಗಳೇ, ಇಲ್ಲಿ ನಾವು ಸನ್ನಿವೇಶಗಳನ್ನು ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತಿದ್ರೆ ಮುಖ್ಯವಾಗಿ ಇಲ್ಲಿ ಗಲೀಲಿಯ ತೀರದ ಹತ್ರ ಅಲ್ವರ ನೋಡ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತು ಯಾವ ಶಿಷ್ಯನಗಳನ್ನ ಆಯ್ಕೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಯೋಹಾನ, ಯಾಕೋಬ, ಅಂದ್ರಿಯ, ಸಿಮೋನ್, ಪೇತ್ರ, ಫಿಲಿಪಿಯೋ, ನತನೆಲೋ, ಇವನ್ನೆಲ್ಲ ಏನ್ ಮಾಡ್ತಾರೆ ಅವ್ರು ಆಯ್ಕೆ ಮಾಡ್ತಾರೆ. ಆಮೇಲೆ ಈ ಒಂದು ಅಪೊಸ್ತಲ್ಸ್ಗಳಲ್ಲಿ ಒಂದು ವಿಭಿನ್ನವಾಗಿರೋ ಒಂದು ಕ್ವಾಲಿಫಿಕೇಶನ್ ಏನಪ್ಪಾ ಇದು ನೋಡಿ, ಎಲ್ಲರೂ ಬಂದ್ಬಿಟ್ಟು ಗಲೀಲಿಯ ಊರಿಗೆ ಸಂಬಂಧಪಟ್ಟವ್ರು ಏನಾಗಿದ್ರು ಆಗಿದ್ರು ಅಂತ ನೋಡ್ತಿರಲ್ಲ. ಸೊ ಇದರಲ್ಲಿ ಯೂದಾಸ್ ಒಬ್ಬರು ಏನಾಗಿದ್ರು ಅಂದ್ರೆ ಸ್ವಲ್ಪ ದೂರದಲ್ಲಿರೋ, ಯಾರಂದ್ರೆ ಯೂದಯ ಇಂದ ಬಂದಂತ ಯೂದಾಸ್ ಅಂತ ಏನ್ ಮಾಡ್ತಾರೆ, ಮಿಕ್ಕದವರೆಲ್ಲರೂ ಗಲೀಲಿಯ ಒಂದು ತೀರದಲ್ಲಿರೋರೇ ಅಂತ ಏನಾಗಿದ್ರು ಅಂತ ನೋಡ್ತಿದಾರ. ಆಮೇಲೆ ಇವರು ಯೇಸು ಕ್ರಿಸ್ತು ಆಯ್ಕೆ ಮಾಡೋಂತ ಸಂದರ್ಭದಲ್ಲಿ ಇವರು ಸಾಕಷ್ಟು ಡಿಸ್ಟೆನ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತು ಏನ್ರಿ ಆ ಒಂದು ಯೋರ್ದನ್ ನದಿಯಲ್ಲಿ ಆ ಬ್ಯಾಪ್ಟಿಸಮ್ ತೊಗೊಳೋ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಈ ಬೆತ್ತನಿ ಅಂತಂದ್ಬಿಟ್ಟು ಒಂದು ಜಾಗ ಇತ್ತಲ್ಲ, ಆ ಜಾಗಕ್ಕಿಂತ ಒಂದು ಕನ್ಸಿಡರಬಲ್ ಒಂದು ಡಿಸ್ಟೆನ್ಸ್ ಇತ್ತು ಅಂತ ಹೇಳ್ತಾರೆ. ಸಂಗ್ರೆ ಇವರು ಯಾಕೆ ಇಷ್ಟೊಂದು ದೂರ ಪ್ರಯಾಣ ಮಾಡ್ಕೊಂಡು ಏನ್ರಿ ಆ ಒಂದು ಸ್ಥಳಕ್ಕೆ ಬರ್ಬೇಕಾಗಿತ್ತು, ಯೋಹಾನ್ ಎಲ್ಲೆಲ್ಲಿ ಹೋಗ್ತಾರೋ ಅದೆಲ್ಲ ಏನಕ್ಕೆ ಹೋಗ್ತಾ ಇದ್ರು ಇವರು, ಏನ್ ಕಾರಣ ಅಂತ ನೋಡ್ಬೇಕ್ರೆ ಇದ್ರಲ್ಲಿ ಏನ್ ನೋಡಿಸ್ಬೋದು ಅಂದ್ರೆ ಅವರಲ್ಲಿರೋಂತ ಒಂದು ದೇವ್ರಂತ ಒಂದು ಭಯ ಭಕ್ತಿ ಒಂದು ಗುಣ ಏನಾಗ್ತಾರೆ ಅಲ್ಲಿ ನೋಡಿಸ್ತಾರೆ ಅಂದ್ರೆ. ಸೊ ಅದಕ್ಕೆ ಇವರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಅದರ ಎಂತ ತುಂಬ ಮುಖ್ಯವಾದ ಕೆಲಸಗಳೆಲ್ಲ ಬಿಟ್ಟು ಸೊ ದೇವ್ರನ್ನ ಹುಡುಕಿ ಸತ್ಯನ ಹುಡುಕಿ ಇವೆಲ್ಲ ಬಂದವ್ರೆ ಅಂತಂದ್ರೆ ಅವ್ರಿಗೆ ದೇವ್ರ ಮೇಲೆ ಖಂಡಿತವಾಗಿ ಏನಿದಿರ್ಬೇಕು ಒಂದು ಒಂದು ಕಾನ್ಸಿಕ್ರೇಟೆಡ್ ಸ್ಪಿರಿಟ್ ಏನಾಗಿರ್ಬೇಕು ಅವ್ರಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸತ್ಯವೇದಲ್ಲಿ ಕೂಡ ಓದ್ಬೇಕಾದ್ರೆ ಏನಂತ ನೋಡ್ತಿದ್ರೆ ಯೇಸು ಕ್ರಿಸ್ತು ಹುಟ್ಟಂತ ಸಂದರ್ಭದಲ್ಲಿ ಮೆನಿ ಪೀಪಲ್ ವೇರ್ ಇನ್ ಎಕ್ಸ್ಪೆಕ್ಟೇಷನ್ ಆಫ್ ದ ಮಸೀಹಾ ಅಂತಂದ್ಬಿಟ್ಟು ಒಂದು ವಾಕ್ಯ ಬರ್ತದೆ. ಸೊ ಅದು ಏನಕ್ಕೆ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆ ಕಾಲದಲ್ಲಿ ಯೇಸು ಕ್ರಿಸ್ತು ಯಾವ ಗಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಉತ್ತರ ಅಂತ ಕೂಡ ಪ್ರವಾದನೆಗಳು ಬಹು ಸ್ಪಷ್ಟ ಗೊತ್ತಿರೋದ್ರಿಂದ ಇವರು ಬಹು ಕುತೂಹಲದಿಂದ ಮಸಿಯಂಗೆ ಏನ್ ಮಾಡ್ತಾ ಇದ್ರು ಅಲ್ಲಿ ವೇಟ್ ಮಾಡ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತು ಹುಟ್ಟನ ಸಂದರ್ಭದಲ್ಲಿ 3 ಜನ ಜೋಯಿಷರು ಅರಮನೆಗೆ ಹೆರಡ್ ಮನೆಗೆ ಹೋಗ್ಬೇಕಾರೆ ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಸೀದಾ ಅಲ್ಲಿ ಹೆರಡನ್ಗೆ ಕೇಳ್ತಾರೆ. ಅದರ ಹೆರಡ್ ಏನ್ ಮಾಡ್ತಾನೆ, ವಿಚಾರಿಸ್ತಾನೆ ಇದನ್ನ ಕೂಸು ಹುಟ್ಟಿರಂತ ಸಂದರ್ಭ ಹೆಂಗೆ ಆ ಗಳಿಗೆ ಏನು ಅಂತ ವಿಚಾರಿಸ್ಬೇಕ್ರೆ ಪ್ರವಾದಿಗಳಿಗೆ ಮತ್ತೆ ಗಳಿಗೆ ಸಮಯಗಳೆಲ್ಲ ಮ್ಯಾಚ್ ಮಾಡಿ ನೋಡ್ಬೇಕ್ರೆ ಎರಡು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಂಗೆ ಗೊತ್ತಾಗ್ತಂಗ್ರೆ ಅಲ್ಲಿ ಪ್ರವಾದನೆಗಳ ಮುಖಾಂತರ ಯೇಸು ಕ್ರಿಸ್ತು ಯಾವ ಒಂದು ಗಳಿಗೆಯಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಹುಟ್ಟಬೇಕು ಅಂತ ಅಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿದ್ದು. ನಾನು ಇಲ್ಲಿ 9ನೇ ಅಧ್ಯಾಯದಲ್ಲಿ ಇವೆಲ್ಲ ಏನಾಗಿತ್ತು ಅಂದ್ರೆ ಇವರಿಗೆ ಗೊತ್ತಿರೋದ್ರಿಂದ ದೇವ್ರ ಮಕ್ಕಳಾಗಿ ಗೊತ್ತಿರೋದ್ರಿಂದ ಮಸಿಯ ಇದೇ ಸಮಯದಲ್ಲಿ ಬರ್ತಾರೆ, ಹಂಗ ನಮ್ಗೆ ಇಲ್ಲೆಲ್ಲರೂ ಒಂದು ಸಂದರ್ಭದಲ್ಲಿ ಒಂದು ಕಾಣಿಸ್ತಾರೆ ಅಂತಂದ್ಬಿಟ್ಟು ಅದನ್ನ ಹುಡುಕ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ನಾವು ಏಷ್ಯಾದಲ್ಲಿ ಕೂಡ ಓದ್ತಿರಲ್ಲ, ಅವನ ಮಲಾಖಿಲ್ ಕೂಡ ಪ್ರವಾದನೆ ಇದೆಲ್ಲ ಏನ್ ಹೇಳ್ತಾರೆ ಅವ್ರಿಗೆ ದಾರಿನ ಸಿದ್ಧ ಮಾಡ್ಕೊಬ್ರು ಬರ್ತಾರೆ ಅಂತಂದ್ರ ಐ ಶಾಲ್ ಸೆಂಡ್ ಎ ಮೆಸೆಂಜರ್ ಬಿಫೋರ್ ಹಿಮ್ ಹೂ ಶಾಲ್ ಮೇಕ್ ಎ ವೇ ರೆಡಿ ಫಾರ್ ಹಿಮ್ ಅಂತಂದ್ಬಿಟ್ಟು ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಹೇಳ್ಬೇಕಾರೆ. ಸೊ ಇದು ಜಾನ್ ದ ಬ್ಯಾಪ್ಟಿಸ್ಟ್ ಪರಲೋಕ ರಾಜ್ಯ ಸಮೀಪವಾಗಿದೆ, ಮನಸಾಂತರ ಹೊಂದಿರಿ, ಮನ ತಿರುಗ್ರಿ, ಅದನ್ನ ತಕ್ಕ ಫಲಗಳಿಂತ ನೋಡ್ಸಿ ಅಂತ ಹೇಳ್ಬೇಕಾರೆ ಎಲ್ಲರಿಗೆ ಏನಾಗೋದು ಅಂದ್ರೆ ಓ ಇಲ್ಲಿ ಹೇಳಂತ ಒಂದು ಕೆಲಸ
ಒಂದು ನೆರವೇರಂತ ಸಮಯ ಏನಾಯ್ತು ತುಂಬಾ ಹತ್ರ ಬಂತು ಅಂದ್ಬಿಟ್ಟು ಏನ್ ಮಾಡಿದ್ರೆ ಇದು ದೇವ್ರನ್ನ ಹುಡ್ಕಂತ ಒಂದು ಎಂತಾರೆ ಒಂದು ಸಿಚುವೇಶನ್ ಸೀನ್ ಏನಾಗಿತ್ತು ಅಲ್ಲಿ ಅಲ್ಲಿ ಕ್ರಿಯೇಟ್ ಆಗಿತ್ತು. ಸ್ತ್ರೀಗಳು ಕೂಡ ಏನಪ್ಪ ಮಾಡ್ತಾ ಇದ್ರು ಅಂತ ನಾವು ನೋಡ್ಬೇಕಾದ್ರೆ ಮುಖ್ಯವಾಗಿ ಸ್ತ್ರೀಗಳು ಹೆಣ್ಮಕ್ಳು ವರ್ಜಿನ್ಸ್ಗಳು ಏನ್ರಿ ಒಂದು ತುಂಬಾ ಒಂದು ಭಯಭಕ್ತಿಯಾಗಿ ತಮ್ಮ ವರ್ಜಿನಿಟಿನ ಮೇಂಟೈನ್ ಮಾಡಿ ಏನ್ರಿ ಕ್ರಿಸ್ತನ್ಗೆ ತಾಯಾಗೋದಿಕ್ಕೆ ತುಂಬಾ ಸ್ತ್ರೀಗಳೇನ್ ಮಾಡ್ತಾ ಇದ್ರು ಅವಾಗ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು. ಅಂದ್ರೆ ಯಾಕಂದ್ರೆ ದೇವರು ಮಗನ್ಗೆ ಜನ್ಮ ಕೊಡೋದಕ್ಕೆ ಒಂದು ತಾಯಾಗಬೇಕು ಅನ್ನೋದ್ರೆ ಒಂದು ಭಾಗ್ಯನೇ ಅಲ್ವರ. ಸದ್ಗೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಾಯ್ಕೊಂಡು ಕೂತಿದ್ರು ಅಂತ ಹೇಳ್ತಾರೆ. ಸೊ ಆ ಒಂದು ಸಂದರ್ಭಗಳಲ್ಲಿ ಏನ್ರಿ ಈ ಒಂದು ಸಿಚುವೇಶನ್ ನಡೆದಿರೋದ್ರಿಂದ ಸೊ ಅಲ್ಲಿ ಇಸ್ರೇಲ್ ಅಲ್ಲಿ ತುಂಬಾ ಪೀಪಲ್ ಗಾಡ್ಲಿನೆಸ್ ಆಗಿ ಏನ್ ಮಾಡ್ತಿದ್ರು ಅದನ್ನ ಇದ್ರು ಗಾಡ್ಲಿನೆಸ್ ಸರ್ಚ್ ಮಾಡ್ತಾ ಇದ್ರು ಕರ್ತನಾಗ್ಲಿ ದೇವ್ರನ್ನಾಗ್ಲಿ ಹುಡ್ಕಂತ ಒಂದು ಸನ್ನಿವೇಶ ತುಂಬಾ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ಏನಪ್ಪ ಮಾಡ್ತಿದ್ರೆ ಏನ್ರಿ ಅಲ್ಲಿ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ದೂರ ಇದ್ರು ಸರಿ ಅನೇಕ ಜನಗಳು ಏನ್ರಿ ಯೋಹಾನನ್ ಜೊತೆಗೆ ಬರ್ತಾ ಇದ್ರು ಅಂತ ಕೂಡ ನೋಡ್ತೀವಿ. ಅದ್ರ ಅದಕ್ಕೆ ನಾವು ಯೋಹಾನನ ಒಂದು ಶಿಷ್ಯನಿಗಳಿಗಿಂತ ಅಧಿಕವಾಗಿ ಏನ್ರಿ ಯೇಸು ಕ್ರಿಸ್ತನ ಶಿಷ್ಯನ ಬ್ಯಾಪ್ಟಿಸಮ್ ಕೊಟ್ರು ಅಂತ ಕೂಡ ಯೋಹಾನನ್ 4ನೇ ಅಧ್ಯಾಯದಲ್ಲಿ ಓದ್ತೀರಿ. ಅದ್ರ ಹಂಗಾರೆ ಏನ್ ಮೀನಿಂಗ್ ಅಂದ್ರೆ ಯೋಹಾನನ ಶಿಷ್ಯನ್ಗಳು ಕೂಡ ಇದ್ರು. ಯೋಹಾನ ಮಾತ್ರ ಅಲ್ಲ ಯೋಹಾನ್ಗೆ ಶಿಷ್ಯನಗಳು ಇದ್ರು ಅವ್ರೇನ್ ಮಾಡ್ತಾರೆ ಎಲ್ಲ ಕಡೆ ಈ ತರ ಎಲ್ಲ ಒಂದು ಸುವಾರ್ತೆನ ಸರಿ ಜನಗಳ ಮನಸ್ಸನ್ನೇ ಮಾಡ್ತಾ ಇದ್ರು ಕ್ರಿಸ್ತನ್ ಬರೋದಕ್ಕೆ ಅಕ್ಸೆಪ್ಟ್ ಮಾಡೋಕ್ಕೆ ಅದನ್ನ ಸಿದ್ಧ ಮಾಡ್ತಾರೆ ಅಂತ ನೋಡ್ತಾ ಇಲ್ವರ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಧಾ ಸೃಷ್ಟಿ ಓದ್ಬೋದಾ? ನೀನು ನನ್ನನ್ನು ಹೇಗೆ ಬಲ್ಲೆ? ನತಾಯೇಲನನ್ನು ಕರೆಯಲ್ಪಟ್ಟ ಸಂಗತಿಯು ವಿಶೇಷವಾಗಿ ಒಂದು ಕುತೂಹಲಕಾರಿಯಾದ ವೃತ್ತಾಂತ. ಈ ವಿವರಣೆಯಲ್ಲಿ ಹೇಳದೆ ಬಿಟ್ಟಿರುವುದನ್ನು ಕಲ್ಪಿಸಿಕೊಳ್ಳುವುದು ನಮಗೆ ಕಷ್ಟವಲ್ಲ. ಫಿಲಿಪ್ಪನು ಸ್ವಂತ ನಮ್ಮ ಕರ್ತನ ಆಕರ್ಷಕ ಪ್ರಭಾವಕ್ಕೆ ಒಳಗಾಗಿದ್ದು ಆತನ ಶಿಷ್ಯನಾಗುವುದು ಒಂದು ಆಶೀರ್ವಾದಕರ ಭಾಗ್ಯವೆಂಬುದನ್ನು ಹಾಗೂ ಆತನೇ ನಿಜವಾಗಿಯೂ ಬಹು ಕಾಲದಿಂದ ನಿರೀಕ್ಷಿತನಾದ ಮೆಸ್ಸಿಯನಿರಬೇಕೆಂಬುದನ್ನು ಮನಗೊಂಡಿದ್ದನು. ಈ ಬಗ್ಗೆಯ ಪೂರ್ಣ ವಿಶ್ವಾಸದಿಂದ ಆತನು ತನ್ನ ಮಿತ್ರನಾದ ನತಾಲಯನನ್ನು ಹುಡುಕುತ್ತಿದ್ದನು. ಕರ್ತನಿಗೆ ಸೇವೆ ಮಾಡುವ ಬಯಕೆಯನ್ನು ಹೊಂದಿ ಮೆಸ್ಸಿಯನ ರಾಜ್ಯಕ್ಕೆ ಸಿದ್ಧನಿರುವಲ್ಲಿ ಈತನು ತನ್ನಂತೆಯೇ ಒಂದು ಮನಸ್ಸು ಒಂದೇ ಭಾವವುಳ್ಳವನಾಗಿದ್ದಾನೆಂದು ತಿಳಿದಿದ್ದನು. ಆತನನ್ನು ಕಂಡುಕೊಂಡು ಆತನಿಗೆ ವಂದಿಸಿ ಯಾವನ ವಿಷಯವಾಗಿ ಮೋಸೆಯು ಮತ್ತು ಪ್ರವಾದಿಗಳು ಬರೆದಿದ್ದಾರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೆಫನ ದತ್ತು ಮಗನಾದ ನಜರೇತಿನ ಏಸು ಎಂದು ಹೇಳಿದನು. ಎಲ್ಲರೂ ತಿಳಿಯುವಂತೆ ನತಾಯೇಲನನ್ನು ಒಬ್ಬ ಸೂಕ್ಷ್ಮ ಬುದ್ಧಿಶಕ್ತಿಯುಳ್ಳ ಮನುಷ್ಯನಾಗಿದ್ದನು. ತನ್ನ ಸ್ನೇಹಿತನು ಬಹು ಆತುರದಿಂದ ಕೆಲವು ಸಂಗತಿಗಳನ್ನು ಅಂಗೀಕರಿಸಿದ್ದು ಒಬ್ಬ ಸುಳ್ಳುಗಾರನಿಂದ ಮೋಸ ಹೋಗಿ ಇರುವುದೇನೆಂದು ಅವನು ಭಾವಿಸಿದ್ದನು. ಆ ಕ್ಷಣವೇ ಆತನು ಮಾಡಿದ್ದ ಅಪೇಕ್ಷಣೆ ಏನೆಂದರೆ ನಜರೇತಿನಿಂದ ಏನಾದರೂ ಒಳ್ಳೆಯದನ್ನು ಬರುವುದುಂಟೋ. ಆತನು ಇದನ್ನು ಹೇಗೆ ಹೇಳಿದಂತಿತ್ತು? ಇದು ಒಂದು ಕೆಟ್ಟದಾದ ಪಟ್ಟಣ, ಹೆಸರುವಾಸಿಯಾದ ಯಾವ ಮಹಾಪುರುಷರು ಎಂದು ಇದರಿಂದ ಬಂದಿಲ್ಲ. ನಮಗೆ ತಿಳಿದಿರುವಂತೆ ಇದುವರೆಗೂ ಯಾವ ಪ್ರವಾದನೆಯಲ್ಲಿಯೂ ಈ ಪಟ್ಟಣದ ವಿಷಯವಾಗಿ ಉಲ್ಲೇಖವಾಗಿಲ್ಲ. ನಿನ್ನ ಈ ಮೆಸ್ಸಿಯನ ಬಗ್ಗೆ ನೀನು ಹೇಳುವುದು ಆತನ ವಿಷಯವಾದ ನನ್ನ ಕಲ್ಪಿತ ಅಭಿಪ್ರಾಯಕ್ಕೆ ವಿರೋಧವಾಗಿರುವುದು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳನ್ನ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ನತನ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ ಅಲ್ವರ. ಸೊ ನತಾಲಿನ ನೋಡ್ಬಿಟ್ಟು ಗುರುತಿಡಿಯೋದು ಮತ್ತೆ ನತಾಲಿನ ಅವ್ರು ಆಯ್ಕೆ ಮಾಡೋದೆಲ್ಲ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಸಮಥಿಂಗ್ ವೆರಿ ಸ್ಟ್ರೇಂಜ್ ಸಿಚುವೇಶನ್ ಅಂತ ನೋಡ್ತಿದ್ರ. ಹೇಗೆ ಅಂತಂದ್ರೆ ಅಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ ಸಿಮೋನ್ ಅಲ್ವರ ಪೇತ್ರನ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ. ಅದರ ಮರುದಿನ ಗಲೀಲಿಯ ತೀರ್ಥದಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಫಿಲಿಪ್ ನೋಡ್ಬಿಟ್ಟು ಫಿಲಿಪ್ ನಲ್ಲಿ ಹಿಂದೆ ಬಾ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಸೊ ಅದನ್ನ ಹೇಳಿದ ತಕ್ಷಣ ಫಿಲಿಪ್ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಹಿಂದೆ ಹೋಗ್ತಾರೆ. ಅದನ್ನೇ ನಾವ್ ಏನ್ ಮಾಡಿದೀವಿ ನೋಡಿದ್ರ. ಸೊ ಯೇಸು ಕ್ರಿಸ್ತನಲ್ಲಿ ಅವ್ರೇನಪ್ಪ ನೋಡ್ತಾ ಅಂದ್ರೆ ಆ ಒಂದು ಏನ್ರಿ ದೇವರು ಒಂದು ಮಗನ ಒಂದು ಲಕ್ಷಣಗಳೇನ್ ಮಾಡ್ತಾರೆ ಅವನ್ನ ಕಾಣಿಸ್ಕೊಂತಾರೆ ಅದರ. ಸೊ ಆ ರೀತಿ ಫಿಲಿಪ್ಗೆ ಯೇಸು ಕ್ರಿಸ್ತನ ಜೊತೆಗಿದ್ದಿ ಏನಂದ್ರೆ ಸ್ವಲ್ಪ ಒಂದು ಗಳಿಗೆ ಎಲ್ಲ ಇಳಿದ ತಕ್ಷಣ ಅವ್ರಿಗೆ ಏನಾಗ್ತದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಒಂದು ರಿಯಲ್ ಅಂದ್ರೆ ನಿಜವಾಗ್ಲು ಇವ್ರ ದೇವ್ರ ಮಗನೇ ಅವ್ರ ಮಸೀಯನ ಅಂತ ಮಾಡಿ ಗೊತ್ತಾಗಿ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅವ್ರು ಕ್ಲೋಸ್ ಫ್ರೆಂಡ್ ಆಗಿರೋಂತ ನತನೇಲ್ಗೆ ಏನ್ ಮಾಡ್ತಾರೆ ಅವರು ಹೋಗಿ ಹೇಳ್ತಾರೆ. ಅಂದ್ರೆ ನತನೇಲ್ಗೆ ಹೇಳ್ಬೇಕಾರೆ ಯಾವ ತರ ಹೇಳ್ತಾರೆ ಅಂದ್ರೆ ಯೋಹಾನ 1:45 ಹೇಳ್ತಾರೆ ಅಲ್ವರ. ಸದ್ಗೆ ನೋಡ್ಬೇಕಾರೆ ನಾವು ಏನ್ರಿ ಮಸೀಯನ್ನ ಏನ್ ಮಾಡಿದೀರಿ ನಾವು ಕಂಡುಕೊಂಡಿದ್ದೀರಿ ಯಾರೋ ಅವರು ಅಂತಂದ್ರೆ ಮೋಸೆ ನ್ಯಾಯ ಪ್ರಮಾಣದಲ್ಲಿ ಮತ್ತೆಲ್ಲಾ ಪ್ರವಾದಿಗಳು ಹೇಳಿದಾರ ಆ ವ್ಯಕ್ತಿ ನಾವೇ ಮಾಡಿದಿರಿ ಕಂಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಅಲ್ವರ. ಸೊ ಯಾರಪ್ಪ ಅದು ಅಂತಂದ್ರೆ ಏನ್ರಿ ಅದು ಏನ್ರಿ ಏ ನಜರೇತನಾಗಿರಂತ ಯೇಸುವೆ ಯೋಸಫಿನ ಮಗ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ನೋಡ್ಬೇಕಾದ್ರೆ
ಇದಕ್ಕೆ ಅಲ್ಲಿ ಹೇಳಂತ ಒಂದು ಮಾತು ಏನಂದ್ರೆ, ಯೋಸೆಫಿನ ಮಗ ಅಂತ ಹೇಳ್ಬೇಕ್ರೆ ಅಲ್ಲಿ ಯೋಸೆಫಿನ ಮಗ ಅಂತ ಯೂಸ್ ಮಾಡೋ ಟರ್ಮ್ ಆಕ್ಚುಲಿ ಅದು ಯಾವ ತರ ಅಂತಂದ್ರೆ, ಒಂದು ಸ್ವಂತ ಮಗ ಅಂತೇನಲ್ಲ, ಒಂದು ದತ್ತು ಮಗನ ತರ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತಿರಂಗ ಯೇಸು ಕ್ರಿಸ್ತ ತಾಯಿಯ ಒಂದು ಗರ್ಭದಲ್ಲಿ ಪವಿತ್ರ ಆತ್ಮ ಏನಾಗಿದ್ದದು, ಅವ್ರ ಗರ್ಭಧಾರಣೆ ಆಗಿದ್ದು, ಅವ್ರ ಒಂದು ತಂದೆಯ ಸ್ಥಾನದಲ್ಲಿ ಇತ್ಕೊಂಡು ಏನ್ ಮಾಡ್ತಾರೆ ಮಗನ ಬೆಳೆಸ್ತಾರೆ ಅಷ್ಟೇ ಹೊರತು ಅವ್ರ ಜೀವ ಕೊಡಂತ ತಂದೆ ಏನಾಗಿಲ್ಲ ಅಲ್ಲಿರ್ಲಿಲ್ಲ. ಅದಕ್ಕೆ ಈಗ ಹೇಳಿದ ತಕ್ಷಣ ನತಾನಿಯಲ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ, ಯೋಹಾನ 1:46 ಏನಪ್ಪ ನೀನು ಎಲ್ಲ ಮೋಸ ಹೋಗ್ಬಿಟ್ಟಿದ್ಯಾ, ನಜರೇತಿನ ಏನೋ ಒಳ್ಳೇದು ಬರೋಕ್ಕೆ ಸಾಧ್ಯನಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ನಾವು ಹುಡುಕದ್ ನೋಡೋದಂದ್ರೆ ಯಾವುದೇ ನಜರೇತ್ ಬಗ್ಗೆ ಅನೇಕ ಒಂದು ಪ್ರಾಫಸಿಗಳು ಏನ್ ಮಾಡಲಿಲ್ಲ ಅಲ್ಲಿ ಅಲ್ಲಿ ಕೊಡಲಿಲ್ಲ. ಅದ್ ಮಾತ್ರ ಅಲ್ಲ, ಅನೇಕ ನೋಟೇಬಲ್ ಪ್ರೊಫೆಟ್ಸ್ ಅದರ ಯಾವ್ದಾರ ಒಂದು ಹಳೆ ಕಾಲದ ಪ್ರವಾದಿಗಳು ಹೆಸರುವಾಸಿಯಾಗಿರೋಂಥ ವ್ಯಕ್ತಿಗಳು ಯಾರ ಬಂದಿದ್ದಾರ ನಜರೇತಿನ ಕೊಡಬೇಕು, ಅಲ್ಲೂ ಕೂಡ ಏನಾಗಿಲ್ಲ, ಯಾರು ಅಲ್ಲಿ ಬಂದಿರೋದು ಒಂದು ಗಮನಕರವಾಗಿ ಏನಾಗಿಲ್ಲ ಅಲ್ಲಿ ಅಲ್ಲಿಲ್ಲ. ಆದ್ರೆ ನೋಡ್ಬೇಕ್ರೆ ಇದನ್ನ ನತಲ್ಲಿ ಹೇಳಿದ ತಕ್ಷಣ ನತಲ್ಲಿ ಜೀರ್ಣ ಮಾಡ್ಕೊಳಕ್ ಏನಾಗ್ಬಿಡುತ್ತೆ, ತುಂಬಾ ಕಷ್ಟ ಆಗ್ಬಿಡ್ತಾರೆ ಅಂದ್ರೆ. ಆಮೇಲೆ ಇನ್ನೊಂದು ಏನ್ ರೀಸನ್ ಅಂತಂದ್ರೆ, ಈ ನಜರೇತ್ ಅಂತಂದ್ಬಿಟ್ಟು ಒಂದು ಊರು ನೋಡ್ಬೇಕ್ರೆ ಇಟ್ ವಾಸ್ ಒನ್ ಆಫ್ ದ ಏನ್ರಿ ಸೊಸೈಟಿಯಲ್ಲಿ ತುಂಬಾ ಒಂದು ಏನ್ರಿ ಕೆಳದಲ್ಲಿ ಅಂದ್ರೆ ಕೆಳಮಟ್ಟದಲ್ಲಿರೋ ಒಂದು ಲೋವರ್ ಸ್ಟ್ರಾಟ ಆಫ್ ಸೊಸೈಟಿ ಅಂತ ಹೇಳ್ತಿರಲ್ಲ, ಅಂದ್ರೆ ಕೀಳ್ ದರ್ಜೆಯಲ್ಲಿರೋ ಒಂದು ಜನಗಳು ಏನ್ ಮಾಡ್ತಾ ಇದ್ದವು ಈ ನಜರೇತ್ ಅಲ್ಲಿ ಇರ್ತಾ ಇದ್ದ. ಅಂದ ಅಲ್ಲಿಂದ ಏನೋ ಒಳ್ಳೇದ್ ಬಂತ ಅಂತಂದ್ಬಿಟ್ಟು ಅಲ್ಲಿ ಹೇಳ್ಬೇಕಾರೆ ಅದು ತುಂಬಾ ಶಾಕಿಂಗ್ ಆಗಿರೋಂತ ಒಂದು ನ್ಯೂಸ್ ಆಗಿ ಏನಾಗಿತ್ತು ಅವ್ರಿಗಿತ್ತು ಅದರ. ಯಾಕೆ ಅಂತಂದ್ರೆ ನಜರೇತಲ್ಲಿ ಯಾರೋ ತುಂಬಾ ಐಶ್ವರ್ಯವಂತರು ಅಥವಾ ಜ್ಞಾನಿಗಳು ಬುದ್ಧಿವಂತರು ಅಥವಾ ಪರಿಶುದ್ಧವಾಗಿರೋ ಜನಗಳು ಯಾರು ಏನಾಗ್ತಾ ಇಲ್ಲ ಅಲ್ಲಿ ಅಲ್ಲಿ ವಾಸ ಮಾಡ್ತಾ ಇಲ್ಲ. ಅಲ್ಲಿ ತುಂಬಾ ಒಂದು ಏನು ಒಂದು ಸ್ಲಮ್ ತರ ಇರೋಂಥ ಜಾಗ ಅಂತ ಹೇಳ್ಬೋದು. ಇನ್ನೊಂದು ಫ್ಯಾಕ್ಟ್ ಹೇಳ್ಬೇಕು, ಒಬ್ರು ಬ್ರದರ್ ಬರೀಬೇಕಾದ ಬಗ್ಗೆ ಹೇಳ್ತಾರೆ ಅಂದ್ರೆ, ಯೆರೂಸಲೇಮ್ ಇರೋಂಥ ಒಂದು ಸಿಸ್ಟಮ್ ಏನ್ ಹೇಳ್ತಾರೆ ಈ ಡ್ರೈನೇಜ್ ಸಿಸ್ಟಮ್ ಅಂತಂದ್ಬಿಟ್ಟು ಇವೆಲ್ಲ ಎಲ್ಲಪ್ಪ ಹೋಗ್ತಾಯ್ತು ಅಂದ್ರೆ ಅದು ನಜರೇತ್ ಮುಖಾಂತರ ಔಟ್ ಆಫ್ ದ ಸಿಟಿ ಏನಾಗ್ತೈತೆ ಹೋಗ್ತಾ ಇದ್ರಿಂದ ಅಲ್ಲಿ ಯಾರೋ ಒಂದು ಜನಗಳು ಅಂದ್ರೆ ಒಳ್ಳೆ ಜನಗಳು ಐ ಮೀನ್ ಸೊಸೈಟಿಯಲ್ಲಿರೋ ಹೈ ಸ್ಟ್ಯಾಂಡರ್ಡ್ ಜನಗಳು ಏನ್ ಮಾಡ್ತಾ ಬದುಕ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದ್ರಿಂದ ಇದನ್ನ ಹೇಳ್ಬೇಕಾರೆ ಅದನ್ನ ಅವ್ರಿಗೆ ಅಕ್ಸೆಪ್ಟ್ ಮಾಡಕ್ ಏನಾಗಿಲ್ಲ, ಅವ್ರಿಗೆ ನತನಿಗೆ ಒಂದೇ ಸತಿಗೆ ಅದು ಸಾಧ್ಯನೇ ಆಗಿಲ್ಲ ಅಂತ ಹೇಳ್ತಾರೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ರವಿ ಬದರ್ ಮಂಜುಲಾಸ್ಟರ್ ಓದ್ಬೋದಾ? ಮತ್ತು ಈ ದಿನದಲ್ಲಿಯೂ ಕರ್ತನು ಪ್ರಭಾವವುಳ್ಳ ದೊಡ್ಡ ಅರಸನಾಗಿ ಎರಡನೆಯ ಸಾರಿ ಬರುವುದನ್ನು ಎದುರು ನೋಡುತ್ತಿರುವ ಆತನ ನಿಜವಾದ ಅನುಯಾಯಿಗಳ ವಿಷಯದಲ್ಲೂ ಹೀಗೆಯೇ ಇರುವುದು. ಈ ವಿಷಯವಾಗಿ ನಾವು ಸತ್ಯವನ್ನು ಕಂಡುಕೊಂಡಿದ್ದೇವೆಂಬುದನ್ನು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳೆಲ್ಲರೂ ನಾವು ಈಗ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಮನುಷ್ಯಕುಮಾರನ ಪರೋಶಿಯ ಎಂಬ ಆತನ ಪ್ರತ್ಯಕ್ಷತೆಯಲ್ಲಿ ಜೀವಿಸುತ್ತಿದ್ದೇವೆಂಬ ಅಂಶವನ್ನು ಸಮರ್ಥಿಸಿರುವರೆಂದು ಅವರಿಗೆ ತಿಳಿಸಿದಾಗ ಅವರು ನಮ್ಮ ಹುರುಪು ಉತ್ಸಾಹಗಳ ಬಗ್ಗೆ ವ್ಯಂಗ್ಯ ಮಾಡಿ ನಾವು ಮೋಸ ಹೋಗದಂತೆ ಬಹು ಎಚ್ಚರಿಕೆಯುಳ್ಳವರಾಗಿರಬೇಕೆಂಬುದು ಹೇಳಿ ನಮ್ಮನ್ನು ಸಾಗ ಕಳುಹಿಸುವರು. ಪರೋಶಿಯನೆಂಬ ಉಪದೇಶವು ಎಲ್ಲಿಂದ ಬಂತೆಂದು ಅವರು ಕೇಳುವರು. ಅವರಿಗೆ ನಾವು ಇದು ಈಗಿನ ಕಾಲದಲ್ಲಿನ ಶ್ರೇಷ್ಠರು ಜ್ಞಾನಿಗಳು ಶಕ್ತಿಶಾಲಿಗಳು ಆದವರಿಂದಾಗಲಿ ಸತ್ಯವೇದದ ಪಂಡಿತರ ಮೂಲಕವಾಗಲಿ ಬಂದಿರದೆ ಸಾಧಾರಣವಾದವರ ಮೂಲಕವಾಗಿ ನಮಗೆ ಬಂದಿರುವುದೆಂದು ಹೇಳಿದಾಗ ಅವರು ಕೇಳುವುದು ಅಂಥವರ ಮೂಲಕವಾಗಿ ನೀವು ಏನನ್ನು ನಿರೀಕ್ಷಿಸಲು ಸಾಧ್ಯ? ನೀವು ಇದರ ವಿಷಯವಾಗಿ ಈಗಿನ ಕಾಲದ ಶಾಸ್ತ್ರಿಗಳು ಪರಿಸಾಯರು ಮತ್ತು ಧರ್ಮಶಾಸ್ತ್ರ ಬೋಧಕರನ್ನು ವಿಚಾರಿಸಬೇಕೆಂದು ತಿಳಿಸುವರು. ಓಕೆ, ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕ್ರೆ ಆ ಕಾಲದಲ್ಲಿ ನಜರೇತಿನ ಏನೋ ಒಳ್ಳೇದು ಬಂದಿತಾ ಅಂತ ಹೇಳ್ಬೇಕ್ರೆ ಏನ್ರಿ ಅಲ್ಲಿ ಅನೇಕ ಜನಗಳು ಅಕ್ಸೆಪ್ಟ್ ಮಾಡಕ್ ಏನಾಗಿಲ್ಲ ಆಗ್ಲಿಲ್ಲ ಅದರ. ಸೊ ಯೇಸು ಕ್ರಿಸ್ತನ ಬಂದ್ಬಿಟ್ಟು ಮೊದಲೇ ಬರುವಿಕೆಲಿ ಅವರು ಎಕ್ಸ್ಪೆಕ್ಟೇಷನ್ಸ್ಗೆ ವಿರುದ್ಧವಾಗಿ ಏನ್ ಮಾಡಿದ್ರು ಅಲ್ಲಿ ಕ್ರೈಸ್ಟ್ ಏನ್ ಮಾಡಿದ್ರು ಬಂದಿದ್ರು ಅಲ್ವರ. ಅದಕ್ಕೆ ಓದಿ ನೋಡಿ ಏಷ್ಯಾ 53:1-2 ಯಾರು ಓದ್ಬೋದಾ? ಐಸೈ 53:1-2 ನಾನೇ ಓದ್ಬಿಡ್ಲಾ? ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೋವನ ಬಾಬುವು ಯಾರಿಗೆ ಗೋಚರವಾಗಿತ್ತು? ನೋಡ್ರ ಏನ್ರೆ ನಾವು ಕೇಳಿದ ಸಂಗತಿಯನ್ನು ಯಾರು ನಂಬಿದ್ರು? ಯಹೋವನ ಬಾಹುವು ಯಾರಿಗೆ ಗೋಚರವಾಯ್ತು ನೋಡ್ರಿ. ಯಾರಪ್ಪ ನಂಬಿದ್ರು? ಯಾರ ಕೈಲಿ ನಂಬಕ್ ಸಾಧ್ಯವಾಯ್ತು? ಇಟ್ ವಾಸ್ ಹೈಲಿ ಇಂಪಾಸಿಬಲ್ ಟು ಬಿಲೀವ್. ಅದರ ಯಹೋವನ ಬಾಹು ಇವರೇ ಅಂತಂದ್ಬಿಟ್ಟು ಯಾರಿಗಪ್ಪ ಗೋಚರ ಆಯ್ತು ಅಂದ್ರೆ ಏನ್ರಿ ಯಾರಿಗೂ ಗೋಚರ ಆಗಿಲ್ಲ. ಯಾಕೆ ಅಂತಂದ್ರೆ ಹೆಂಗೆ ಮುಂದಕ್ಕೆ ಹೇಳ್ತಾರೆ, ಒಣ ನೆಳೆದ್ರೊಳಗೆ
ಬೆರಿಯಿಂದ ಹೊಡುವಂತ ಅಂಕುರದಂತೆಯೋ, ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ನೋಡ್ರ, ನೋಡಿದಾಗ ಯಾವ ಲಕ್ಷಣವೂ ಏನಾಗಿಲ್ಲ ಅಂತ ಕಾಣಿಸ್ಲಿಲ್ಲ ಅಂತದಲ್ಲ. ಸೊ ಈ ಮಸಿಯನ್ ಬಗ್ಗೆ ಹಳೆ ಒಡಮುಡಿಕೆಯಲ್ಲಿ ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ಸ್ ಇದು ಅವರು ಎದುರು ನೋಡೋಂಥ ರೀತಿಯಲ್ಲಿ ಏನಾಗಿಲ್ಲ, ಅಲ್ಲಿಗೆ ಆಗಲಿ ಅಕ್ಸೆಪ್ಟ್ ಮಾಡೋಕ್ಕೆ ಯಾರ ಕೈಲಿ ಆಗಿಲ್ಲ, ಯಹೋದ್ಯರ ಕೈಲಿ ಆಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಮಾಡು ರಿಜೆಕ್ಟ್ ಮಾಡ್ಬಿಟ್ರು. ಅದಕ್ಕೆ ಹೇಳ್ತಾರೆ ನತ್ತಲ್ಲಿ ಹೇಳಿದ ತಕ್ಷಣ, ಅಯ್ಯೋ ಎಲ್ಲಪ್ಪ ಇದು ಸಾಧ್ಯನಾ, ಇದೆಲ್ಲ ಇಲ್ವೇ ಇಲ್ವಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಫಿಲಿಪಿನು, ನಾನೇನು ಹೇಳ್ತೀನಿ ನೀನೇ ಬಂದು ನೋಡಪ್ಪ ಅಂತ ಹೇಳ್ತಾರೆ. ನೀನೇ ಬಂದು ನೋಡು ಅಂತ ಹೇಳಿದ ತಕ್ಷಣ ನತ್ತಲ್ಲೇನು ಮಾಡ್ತಾರೆ, ಯೇಸು ಕ್ರಿಸ್ತ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ತಕ್ಷಣನೇ ನತನೆಯಲ್ಲೂ ಯೇಸು ಕ್ರಿಸ್ತ ಅಂತ ಏನೋ ಮಾತಾಡೋಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತ ಮಾತ್ರ ಬಿಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನತನೇನ್ ನಿನ್ನನ್ನು ಎಲ್ಲಿ ನೋಡಿದೆ ಅಂತಂದ್ರೆ ಅಂಜೂರ ಮೇಲೆ ಕೆಡೆ ಕೂತ್ಕೊಂಡಿರ್ಬೇಕಾದ್ರೆ ನಾನೇ ಮಾಡ್ದೆ ನಿನ್ನ ನಿನ್ ನೋಡಿದೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಪ್ರೂಫು ಏನಾಗಿತ್ತು, ಸಾಕ್ಷಿ ಕ್ಲಿಯರ್ ಆಗಿತ್ತು ಯಾರಿಗೆ ಅಂದರೆ ನತಾನಿಯಲ್ಗೆ, ಯೇಸು ಕ್ರಿಸ್ತ ನಂಬದಿಗೆ. ಅರ್ಥ ಆಯ್ತಾ? ನೋಡಿ ಓದನ ಯೋಹಾನ ಒಂದು 47-48 ಓದಿಂತೀನಿ. ಹಾ, ಯೋಹಾನ 1:47-48. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ, ಈಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಿಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೇನು ಅಂದನು. ನೋಡ್ರ ಎಂತ ನೋಡಿದೇನು ಅಂತ ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ ಓದಿ. ಅದಕ್ಕೆ ನತಾನಿಯೇಲನು, ಗುರುವೇ, ನೀನು ದೇವಕುಮಾರನು, ಸರಿ, ನೀನೇ ಇಸ್ರಾಯೇಲನ ಅರಸನು ಅಂದನು. ನೋಡ್ರ ನೀನು ದೇವಕುಮಾರನೇ ಸರಿ, ಇಸ್ರಾಯೇಲನ ಅರಸನಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಅಲ್ಲ, ಅದಕ್ಕೆ ನೋಡ್ಬೇಕಾದ್ರೆ ನತಾನಿಯೇಲನಿಗೆ ಬಿಲೀವ್ ಮಾಡೋದಿಕ್ಕೆ ಯೇಸು ಕ್ರಿಸ್ತ ಏನಪ್ಪ ಒಂದು ಸೂಚನೆ ಕೊಟ್ರು ಅಂದ್ರೆ, ನೀನ್ ಎಲ್ಲಪ್ಪ ಇದ್ದೆ ಅಂಜುರದ ಮರಕೆಡ ಇದ್ದೆ ಅಂತ ಹೇಳ್ತಾ ಇದಾರೆ. ಇವಾಗ ಅದೇ ತರ ಈ ಕಾಲದಲ್ಲಿ ಕೂಡ ಎಷ್ಟೋ ಜನ ಏನ್ ಮಾಡ್ತಾರೆ, ಇವಾಗ ನಾವು ಸತ್ಯಾರ್ಥಗಳನ್ನ ಹೇಳಿದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಹೇಳಿದ್ರೆ, ಅದರ ಯೇಸು ಕ್ರಿಸ್ತ ಏನಾಗಿದ್ದಾರೆ ಬಂದಿದ್ದಾರೆ, ಅದರ ಯಾವಾಗ ಯೇಸು ಕ್ರಿಸ್ತ ಎರಡ್ ನಂಬರಿಕೆಯಲ್ಲಿ ಬಂದಿರೋದು, ಎರಡ್ ನಂಬರಿಕೆಯಲ್ಲಿ ಯಾವಾಗ ಬರ್ತಾರೆ ಯೇಸು ಕ್ರಿಸ್ತ ನಲ್ಲಿ ಬರ್ತಾರೆ. ವೆರಿ ಗುಡ್. ಏನಪ್ಪಾ ಬರೀ ಮೂರೇ ಜನ ಹೇಳ್ತಾರಲ್ಲ, ಮಿಗ್ದವರಲ್ಲ ಬಂದವ್ರೆ ಅಲ್ವರ? ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ 1874 ಏನಾಗವ್ರೆ ಬಂದವ್ರೆ. ಇದನ್ನ ಹೋಗ್ಬಿಟ್ಟು ಅನೇಕ ಜನಗಳಿಗೆ ಹೇಳಿದ್ರೆ, ನಾವು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪ್ರತ್ಯಕ್ಷ ದಿನದಲ್ಲಿ ಇದ್ರಿ ಅಂತ ಹೇಳಿದ್ರೆ ನಂತರ ನಂಬಲ್ಲ. ಯಾಕೆ ನಂಬಲ್ಲ ಅಂತಂದ್ರೆ, ಸೇಮ್ ನತಾನಿಯಲ್ ತರನೇ ಅವ್ರಿಗೂ ಡೌಟು. ಯಾಕೆ ಕೂತ್ಕೊಂಡು ಓದಿರಲ್ವಲ್ಲ, ಅಟ್ಲೀಸ್ಟ್ ನತಾನಿಯಲ್ ಓದವ್ರೆ ಏನ್ ಹೇಳ್ತಾರೆ, ಏನಪ್ಪ ಪ್ರವಾದನಲ್ಲಿ ಏನೋ ಇದೆಯಾ ಅಂತ ಪ್ರಶ್ನೆ ಹಾಕ್ತಾರೆ ಅದರ. ಆದ್ರೆ ಇವಾಗ ಅನೇಕ ಜನಗಳು ಏನಪ್ಪ ಮಾಡ್ತಾರೆ ಅಂದ್ರೆ, ಸಂದೇಹನೇ ಪಟ್ಬಿಡ್ತಾರೆ ಅದರ. ಇವಾಗ ನಾವು ಸಂದೇಹ ಪಡೋಂತ ಕಾಲದಲ್ಲೇ ಇಲ್ಲ, ನಾವು ನಮ್ಮ ಕಣ್ಣು ಮುಂದೆ ಬಹು ಸ್ಪಷ್ಟವಾಗಿರೋಂತ ಕಾಲದಲ್ಲಿ ನಾವೇನಾಗಿದ್ರಿ ಇದ್ರಿ ಅದ್ರ. ಅದಕ್ಕೆ ಯೇಸು ಕ್ರಿಸ್ತ ಯಾವಾಗ ಬರ್ತಾರಂತೆ ನೋಡೋಣ. ನೋಡಿ ಮತ್ತೆ 24ನೇ ಅಧ್ಯಾಯ, ಯೇಸು ಕ್ರಿಸ್ತ ಯಾವಾಗ ಬರ್ತಾರೆ ಅಂತಂದ್ರೆ 40 ಲೂಕ 24:44. 24:44 ಹೋದ್ರೆ ಯಾರಾದ್ರು. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ಮ್ಯಾಥ್ಯೂ 24:44. ಆದ ಕಾರಣ ನೀವು ಸಹ ಸಿದ್ಧರಾಗಿರಿ, ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಮನುಷ್ಯ ಕುಮಾರನು ನೆನೆಸಿದ ಗಳಿಗೆಯಲ್ಲಿ, ನೆನೆಸದಿರುವಂತ ಗಳಿಗೆಯಲ್ಲಿ ಅಲ್ಲರ, ನೆನೆಸದ ಗಳಿಗೆಯಲ್ಲಿ. ಹಾ, ನೆನೆಸದ ಗಳಿಗೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಟೈಮಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ? ಅದೇ ತರ ಇವಾಗ ನಾವು ಎಷ್ಟೋ ಜನ ಕೇಳಿದ್ರೆ ಏನ್ ಮಾಡ್ತಾರೆ, ಸಾಧ್ಯನೇ ಇಲ್ಲ. ಇದು ಸಾಧ್ಯ ಇಲ್ಲ ಅಂತ ತಕ್ಷಣ ಏನು ಆಗಿಲ್ಲ ಅಂತಾನ? ಅಯ್ಯೋ, ಜಸ್ಟ್ ಬಿಕಾಸ್ ಯು ಡೋಂಟ್ ಬಿಲೀವ್ ಡಸಂಟ್ ಮೀನ್ ದಟ್ ಕ್ರೈಸ್ಟ್ ಇಸ್ ನಾಟ್ ಕಮ್. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ದ ಸಿಚುವೇಶನ್ ಇಸ್ ಹ್ಯಾಪೆಂಡ್ ಅಲ್ವರ. ದಟ್ ಡಸಂಟ್ ಗಾಟ್ ಎನಿಥಿಂಗ್ ಟು ಡೂ ವಿತ್ ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್, ಇಸ್ ಆಲ್ರೆಡಿ ಕಮ್ ಅಲ್ವರ. ನೋಡಿ ಇನ್ನೊಂದು ವಾಕ್ಯ ಓದೋಣ, 2 ಪೇತ್ರ 3:3, ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಬರೀತಾರೆ. ಅದು ಬರಿಬೇಕಾದ್ರೆ ಏನ್ ಹೇಳ್ತಾರೆ ನೋಡಿತೀನಿ, 3:4. ಕಡೆಯ ದಿವಸಗಳಲ್ಲಿ ಓದ್ರಿ
ಓದಿ ಬರೋದು ಪರವಾಗಿಲ್ಲ. ಕಡೆ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳಿದರು ಎಂಬುದಾಗಿ ನೀವು ಮೊದಲು ತಿಳ್ಕೊಳ್ಳಬೇಕು. ಮೊದಲು ತಿಳ್ಕೊಬೇಕಂತೆ. ಫಸ್ಟ್ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಏನಪ್ಪ ತಿಳ್ಕೊಬೇಕು ಅಂದ್ರೆ, ದೇವ್ರ ಮಕ್ಕಳು ಅಂತ್ಯಂಕಾಲದಲ್ಲಿ ಕುಚೋದಿಕಾರರು ಬರ್ತಾರಂತೆ. ಏನಂತ ಕುಚೋದ್ಯ ಮಾಡ್ತಾರೆ ಅಂತಂದ್ರೆ, ಏನಪ್ಪ ಮೈಂಡ್ ಡಿಸ್ಟರ್ಬ್ ಮಾಡ್ತಾರೆ ಅಂತಂದ್ರೆ, ಚೆನ್ನಾಗಿ ಸತ್ಯಲ್ಲಿರೋಂಥ ಅವ್ರನ್ನೆಲ್ಲರೂ ಮೈಂಡ್ ಏನು ಡಿಸ್ಟರ್ಬ್ ಮಾಡ್ತಾರೆ ಅಂತಂದ್ರೆ, ಎಲ್ಲಪ್ಪ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಹೇಳ್ಬಿಟ್ಟು ಅಲ್ಲ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಆಗ್ಬಿಡಿದೆ ಅಂತ. ಎಲ್ಲಿ ಬಿಡಿದೆ ಸೆಕೆಂಡ್ ಕಮಿಂಗು? ಹಾಂ, ಹೆಂಗೆ ನಡೀತಿದೆ? ಫಸ್ಟಿಂದ ಹಿಂಗೆ ನಡೀತದೆ, ಇವತ್ತು ಏನಾಗ್ತದೆ, ಹಂಗೆ ನಡೀತದೆ ಅಂತ ಏನು ಮಾಡ್ತಾರಂತ ಹೇಳ್ತಾರಂತೆ ಅಲ್ವರ. ಆದರೆ ಫಸ್ಟ್ ನಾವು ಏನಪ್ಪ ಮರಿಬಾರ್ದು ಅಂತಂದರೆ, ಏನ್ರಿ ಈ ಥರ ಬಂದೇ ಬರ್ತಾರೆ ಜನಗಳು ಅಂತ ಪಾಯಿಂಟು ನಾವು ಮರಿಬಾರ್ದು ಅಂತ ಹೇಳ್ತಾರೆ ಅಲ್ವರ. ಹೇಳ್ಬಿಟ್ಟು ನೋಡಿ, ಮುಂದಕ್ಕೆ ಹೇಳ್ತಾರೆ, ನೋಡಿ ಮುಂದಕ್ಕೆ ಓದಿಬಿದ್ರೆ ಹಂಗೆ. ನೆಕ್ಸ್ಟ್, ಹಾಂ, ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಮಾತಾಡೋರು ಚೆನ್ನಾಗಿ ಗೊತ್ತಿರ್ತಾರೆ ಕೆಲವು ವಿಚಾರಗಳು, ಆದ್ರೂ ಬೇಕಂತ ಏನ್ ಮಾಡ್ತಂತೆ, ಮರೆತು ಬಿಡ್ತಾರಂತೆ. ಏನಂತ ಮರೆತು ಬಿಡ್ತಾರೆ? ಇದೇ ತರ ಒಂದು ಕಾಲದಲ್ಲಿ ಆಯ್ತಲ್ಲ, ಅನ್ನೋ ಒಂದು ಕಾಲದಲ್ಲಿ ಅಲ್ವರ. ಏನ್ರಿ ನೀನು ಆ ಲೋಕವು ನಿನ್ನಿಂದ ಉಂಟಾಗಿ ನೀರಿಂದ ಆಧಾರಗೊಂಡು ನೀರಿಂದಲೇ ನಾಶ ಆಗೋಯ್ತಲ್ಲ, ಅದೇ ಪ್ರಕಾರ ಇವಾಗ ಕೂಡ ಆಗ್ತಾರೆ ಅಂತಂದ್ಬಿಟ್ಟು ಆ ಸಂಗತಿ ಮರೆತು ಬಿಡ್ತಾರೆ ಅಂತ ಹೇಳ್ತಾರೆ. ನೋವನ್ ಕಾಲದಲ್ಲಿ ಎಲ್ಲ ಹಿಂಗೆ ಆಯ್ತಿರ್ತಾನೆ, ಎಲ್ಲರೂ ನಂಬಿಟ್ರ. ಹಾಂ, ಯೇಸು ಕ್ರಿಸ್ತು ಏನ್ರಿ ಅಲ್ಲಿ ನೋವನ್ ಕಾಲದಲ್ಲಿ ಏನ್ರಿ ಜಳಪಳೆ ಬಂದ್ಬಿಡ್ತದೆ, ನಾವೇ ಕಟ್ಕೊಂಡು ಅವೆಲ್ಲ ತಪ್ಪಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಎಲ್ಲ ನಾಶ ಆಗ್ಬಿಡ್ತಾರೆ ಅಂದ್ಬಿಟ್ಟು ನೋವ ಹೇಳ್ಬೇಕಾರೆ ಎಲ್ಲ ನಂಬಿದ್ರ? ನಂಬಲೇ ಇಲ್ಲ. ಅದಕ್ಕೆ ಎಷ್ಟು ಜನ ಮಾತ್ರ ಕಾಪಾಡಿದ ದೇವರು? 8 ಜನ ಮಾತ್ರ. ಯಾಕೆ? ಮಿಗ್ದವ್ರು ಏನೋ ನಂಬಿಕೆ ಇದ್ದಿದ್ರೆ, ಅವರಲ್ಲಿ ಒಂದು ಒಳ್ಳೆ ಒಂದು ನೀತಿವಂತರ ರಕ್ತ ಇದ್ದಿದ್ರೆ ಖಂಡಿತ ಹೋಗೋ ದೇವ್ರು ಏನ್ ಮಾಡಿದ್ರು? ಅವನು ಅವ್ರನ್ನ ಕಾಪಾಡಿರೋರು. ಯಾಕೆ ಕಾಪಾಡ್ಲಿಲ್ಲ ಅಂತಂದ್ರೆ, ದೇವ್ರನ್ನ ಕಾಪಾಡಬೇಕು ಅಂತೇನಿಲ್ಲ. ಅವ್ರಿಗೇನಿಲ್ಲ ಮನ್ಸು ಇಲ್ಲ. ಇದೇ ಪ್ರಕಾರ ಇವಾಗೂ ಕೂಡ ಎಷ್ಟೋ ಜನ ಏನ್ ಮಾಡ್ತಾರೆ, ಪರೋಷ ಎಲ್ಲಿದೆ, ಪರೋಷ ಪ್ರಸನ್ನತೆ ಎಲ್ಲಿದೆ, ಆತನ ಪ್ರತ್ಯಕ್ಷ ಇದೆ ಎಲ್ಲಿದೆ ಅಂತ ಏನ್ ಮಾಡ್ತಾರೆ, ಕ್ವಶನ್ಸ್ ಹಾಕ್ತಾರೆ ಅಲ್ವರ. ಸ್ವಲ್ಪ ಕಣ್ಣು ಮುಚ್ಕೊಂಡು ಹಂಗೆ ಥಿಂಕ್ ಮಾಡಿ ನೋಡ್ಬೇಕಷ್ಟೆ. ಅದರ ವಾಕ್ಯದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಏನ್ ಥಿಂಕ್ ಮಾಡಿ ನೋಡ್ಬೇಕು? ಜಗತ್ತು ಉತ್ಪತ್ತಿ ಆದಂಗಿಂದ ಇವತ್ತವರೆಗೂ ಹಂಗೆ ಇದೆಯಾ? ನೋ 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 ನೋ. ಈ ಮಾತನ್ನ 5 ವರ್ಷ ಮುಂಚೆ ಹೇಳಿದ್ರೆ ನಾವು ನಂಬೋದಾಗಿತ್ತು ಒಂದು ಪಕ್ಷ. ಇವತ್ತು ಹಂಗೆ ಇಡಕ್ ಸಾಧ್ಯ ಇಲ್ಲ. ಜಗತ್ತು ಹೆಂಗಿಲ್ಲ 5 ವರ್ಷದ ತರ ಮುಂಚೆ ಏನಾಗಿಲ್ಲ, ಇವತ್ತು ಜಗತ್ತು ಇಲ್ಲ. ಇವತ್ತೇನಾಗಿದೆ, ಜಗತ್ತು ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ ಅಲ್ವರ. ನಾವು ನಮ್ಮ ಕಣ್ಣು ಮುಂದೆ ಎದುರು ನೋಡ್ದಿರಂತ ಸನ್ನಿವೇಶಗಳೇ ಮಾಡ್ಬಿಡಿ ನಮ್ಮ ಕಣ್ಣು ಮುಂದೆನೆ ನೋಡ್ಬಿಡ್ತೀರಿ ಅಲ್ವರ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಏನ್ರಿ, ಇದುವರೆಗೂ ಕಷ್ಟ ಸಂಕಟಗಳು ಬರ್ತದೆ, ಯಾವ ತರ ಬರ್ತದಂತೆ ಅದು? ಗರ್ಭಿಣಿಗೆ ಪ್ರಸವ ವೇದನೆ ಬಂದಂಗ್ ಬರ್ತದ್ರಿ. ವೆರಿ ಗುಡ್. ಆಮೇಲೆ ಈ ತರ ಕಷ್ಟ ಸಂಕಟಗಳು ಮೊದ್ಲು ಯಾವಾಗ ಬಂದಿತ್ತಂತ? ಇದುವರೆಗೆ ಬರದಂತ ಬಂದಿತ್ತ? ಇಲ್ಲ ಇಲ್ಲ ಇಲ್ಲ. ಇದುವರೆಗೂ ಜಗತ್ತು ಉತ್ಪತ್ತಿಯಾದಂಗಿಂದ ಹಿಡ್ದು ಬರ್ದಿರಂತ ಕಷ್ಟ ಸಂಕಟಗಳು ಬರ್ತಾರೆ ಅಂತಂದ್ರು. ಯಾವ ತರ ಬರ್ತಾರೆ ಅಂತಂದ್ರೆ, ಇದು ಸಣ್ಣ ಪುಟ್ಟ ಲೆವೆಲ್ ಅಲ್ಲಿ ಬರ್ಲ್ವಂತೆ. ನೋಡ್ಬಿಟ್ಟು ಮನುಷ್ಯನ ಹೃದಯ ಏನಾಗ್ಬೇಕಂತೆ, ಓಡ್ದು ಬಿಡ್ಬೇಕಂತೆ, ಕರ್ಗೋ ಬಿಡ್ಬೇಕಂತೆ, ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಬೇಕಂತೆ. ಅಂಥ ಒಂದು ಭಯ ಭೀತಿ ಆಗಂತ ರೀತಿಯಲ್ಲಿ ದೊಡ್ಡ ಗಾತ್ರದಲ್ಲಿ ಬರುವಂತ ಏನ್ರಿ ವಿನಾಶಗಳ ಬಗ್ಗೆ ಹೇಳ್ತಾರದು. ಇವತ್ತು ಯೋಚನೆ ಮಾಡಿದ್ದೀನಿ, ಇದಾಗಿದೆಯಲ್ಲಪ್ಪ ವರ್ಲ್ಡ್ ಹಿಸ್ಟ್ರಿಯಲ್ಲೇ ಏನ್ರಿ, ವರ್ಲ್ಡ್ ಹಿಸ್ಟ್ರಿಯಲ್ಲೇ ಕೊರೋನಾ ಅಂತ ಡಿಸೀಸ್ ಎಂಟೈರ್ ವರ್ಲ್ಡ್ ವಾಸ್ ಲಾಕ್ ಡೌನ್ ಫಾರ್ 3 ಮಂತ್ಸ್. ಎಂಟೈರ್ ವರ್ಲ್ಡ್ ಇಮ್ಯಾಜಿನ್ ಮಾಡ್ರಿ, ಅಂಟಾರ್ಟಿಕ್ ಓಷನ್ ಇಂದ ಹಿಡ್ದು ಏನು ಆರ್ಟಿಕ್, ನಾರ್ತ್ ಪೋಲ್, ಸೌತ್ ಪೋಲ್, ಈಸ್ಟ್ ವೆಸ್ಟ್ ಎವ್ರಿಥಿಂಗ್ ವಾಸ್ ಟೋಟ್ಲಿ ಲಾಕ್ ಡೌನ್ ಫಾರ್ 3 ಮಂತ್ಸ್. ಇದು ಯಾರು ಇಮ್ಯಾಜಿನ್ ಮಾಡಿದ್ರ? ಸ್ತಬ್ಧಗೊಂಡ್ಬಿಡ್ತು ಭೂಮಿ, ಸ್ಟಿಲ್ ನಿಲ್ಸ್ಬಿಟ್ರೆ ದೇವ್ರ ಭೂಮಿ. ಏಷ್ಯಾ 24 ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲಪ್ಪ ಆಯ್ತು ಇದುವರೆಗೆ ಯಾವ ತರ ಆಗಿದ್ಯಾ? ಆಗಿಲ್ಲ. ಏನ್ರಿ ಜಳಪಳೆಯ ಬರ್ತೈತೆ, ಅಬ್ಬಾ 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 ಅಬ್ಬಾ, ಏನ್ರಿ ಮಳೆ ಅದ್ರ ಏನು ಇದೆಲ್ಲ ಐತೆ, ನೀರು ಇಷ್ಟೊಂದು ಗೊತ್ತಿಲ್ಲ, ಬರ್ತೈತೆ ಬರ್ತೈತೆ ಬರ್ತೈತೆ, ಮಳೆ ಬರ್ತಾನೆ ನೋಡ್ತೀನಿ. ಪಾಕಿಸ್ತಾನ ಅಲ್ಲಿ 33% ಆಫ್ ದ ಪಾಕಿಸ್ತಾನ ಮುಳುಗೋಗ್ಬಿಡಿದೆ. ಆ ರಾಜ್ಯದ ಹತ್ರ ದುಡ್ಡಿಲ್ಲ, ಕಾಪಾಡಕ್ ಆಗ್ತಾ ಇಲ್ಲ ಜನಗಳನ್ನ, ಏನ್ ಮಾಡ್ತಾರೆ ಬಿಟ್ಬಿಡೋರೆ, ಏನಾರ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು. ಅಲ್ಲ, ಏನು ಇಲ್ಲ, ಏನ್ ರೆಸ್ಕ್ಯೂ ಟೀಮ್ ಇಲ್ಲ, ಏನ್ ಎವ್ಯಾಕ್ಯೇಷನ್ ಇಲ್ಲ, ಎಂಥದಿಲ್ಲ ಅದ್ರ ಏನಾಗ್ಬಿಡ್ತವ? ಜಳಪಳೆಯ ಏನ್ರಿ ನೀರಿಗೆ ಪವರ್ ಬಾ ಏನ್ರಿ, ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತಗ್ಗಿಸ್ಕೊಳೋ ತರ ಮಾಡ್ಬಿಡ್ತು ಅಲ್ವರ. ನೋವಿನ ಕಾಲದಲ್ಲಿ ಏನಾಯ್ತು, ಹಿಂಗೆ ತನಗಿದ್ದ ಜಳಪಳೆಯ ಫ್ಲಡ್ ಅದರ ಬಂದ್ ತುಂಬ್ಕೊಂತ ನೋಡ್ರಿ ಅಂತೀನಿ. ಏನ್ರಿ ಇಡೀ ಭೂಮಿ ಭೂಮಿಯಕ್ಕಿಂತ 15 ಅಡಿ ಎತ್ತರದಲ್ಲಿ ಏನಾಯ್ತಂತೆ ಅಲ್ಲಿ ತುಂಬ್ಕೊಂತಂತೆ.
ಅಲ್ವರ ಆತರ ಒಂದು ವರ್ಷ ಒಂದು ತಿಂಗಳಿತ್ತಂತೆ. ನೆನೆತಾನೆ ನಾವು ಗ್ರೂಪ್ ಅಲ್ಲಿ ಒಂದು ಫೋಟೋ ಹಾಕಿದ್ರೆ ನೋಡಿದ್ರ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮ ಇಂಡಿಯಾಲ್ಲಿ ಬೆಂಗಳೂರಿನಂತ ದೊಡ್ಡ ದೊಡ್ಡ ಶ್ರೀಮಂತರು. ಏನು ಶ್ರೀಮಂತರು ಅಂದ್ರೆ ಅವ್ರ ತರ ಎಲ್ಲ ಕೋಟಿಗಳು ಎಷ್ಟು ಇದೆ ಗೊತ್ತಾ? ಹಾ, ಸಾವಿರ ಕೋಟಿಗಳಲ್ಲ, ಲಕ್ಷಾಂತರ ಕೋಟಿಗಳಿರುವಂತ ವ್ಯಕ್ತಿಗಳು. ಅವ್ರ ಮನೆಗಳು ನೋಡಿದ್ರ ಹೋಗಿ ಆ ಲೇಔಟ್ಗೆ. ನಾವ್ಯಾಗ ಒಂದ್ಸತಿ ಹೋಗಿದ್ದೆ, ಬಾ ಒಳ್ಳೆ ಫಾರಿನ್ ರೀ, ಗೇಟ್ ಒಳಗೆ ಹೋಗ್ಬಿಟ್ರೆ ಮಾತ್ರ ಎಲ್ಲೋ ಸ್ವರ್ಗದಲ್ಲಿ ಇದ್ದಂಗೆ ಐತಿ. ಅಂಥ ಲೇಔಟ್ಗಳು, ಏನ್ ವಿಶಾಲವಾಗಿರೋ ಮನೆಗಳು ನೋಡ್ರಿ ಅಂತೀನಿ. ಎಲ್ಲ ಬೀದಿಗೆ ಬಂದ್ಬಿಟ್ರು, ಎಲ್ಲ ಬಿಟ್ಬಿಟ್ರು ಮನೆಯಲ್ಲಿ, ಏನು ತರಕಾಗಿಲ್ಲ, ಬರೀ ಕೈನಲ್ಲಿ ಒಂದು ಸೂಟ್ ಕೇಸ್ ತಗೊಂಡ್ ಬರ್ತಾರೆ ಅಷ್ಟೇ. ಅದೇ ಆದ್ಮೇಲೆ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಹೋಟ್ಲಲ್ಲಿ ಏನ್ ಮಾಡೋರೆ, ವಾಸ ಮಾಡೋರೆ, ಮನೆಯೊಳಗಡೆ ಫೋಟೋಸ್ ನೋಡಿಸ್ತಾರೆ ನೋಡ್ರಿ ಅಂತೀನಿ. ಎಲ್ಲ ಫರ್ನಿಚರ್ ಏನಾಗ್ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಫರ್ನಿಚರ್ಗಳು ಅಲ್ವರ, ಎಲ್ಲ ಏನಾಗ್ಬಿಟ್ಟಿದೆ ಸ್ಕ್ರಾಪ್. ಏನು ಮಾಡೋಕ್ಕಲ್ಲ, ಕಾರ್ಗಳು ಒಂದೊಂದು ಕಾರ್ಗಳು ಎಷ್ಟು ಗೊತ್ತಾ? 50 ಲಕ್ಷ, 1 ಕೋಟಿ, 1.5 ಕೋಟಿ. ಏನು ಸುಮ್ಮನೆನಾ ಮರದಲ್ಲಿ ಬಿಟ್ಟಂಗೆ ಬಿಟ್ಕೊಂಡು ದುಡ್ಡನ್ನ? ಎಲ್ಲ ಏನಾಗೋಯ್ತು? ಎಲ್ಲ ಸ್ಕ್ರಾಪ್. ಏನು ಮಾಡೋಕ್ಕಾಗಿಲ್ಲ ಮನುಷ್ಯನ ಜೀವನ. ಯಾಕೋ ಬಲ್ಲ ಹೇಳ್ತಾರೆ ಅಂತ್ಯಕಾಲದಲ್ಲಿ ಇವೆಲ್ಲ ಆಗ್ತದೆ, ಇವೆಲ್ಲ ಸೂಚನೆಗಳು. ಅದನ್ನ ಏನ್ ಹೇಳಿದ್ದು ಫಿಲಿಪಿನ್ಗೆ? ಏನ್ ಹೇಳ್ತಾರೆ, ನನ್ನ ಯಾಕಪ್ಪ ನಂಬ್ತೀಯ, ನೀನ್ ಬಂದು ನೋಡು. ಇವಾಗ ನಾವೇನ್ ಮಾಡ್ಬೇಕು ನೋಡ್ಬೇಕು, ಮನೆ ಕೂತ್ಕೊಂಡು ಇದೇ ಮಾಡ್ಕೊಂಡು, ನಾವು ಟಿವಿ ನೋಡ್ಕೊಂಡು, ಫೇಸ್ಬುಕ್ ನೋಡ್ಕೊಂಡು, ಊರವರೆಲ್ಲ ಮಕ್ಕಳು ನೋಡ್ಕೊ, ಊರವ್ರ ಕತೆ ಕೇಳ್ಕೊಂಡಿದ್ರೆ ಆಯ್ತದಾ? ಅವ್ರು ಇವ್ರು ಅಲ್ಲ, ನಂಬಿಕೆ ಹೇಳಿದ್ರ ಕತೆ ಕೇಳೇನಾಗ್ತದೆ? ಅವ್ರ ನಂಬಿಕೆ ಹೇಳಿದ್ರೆ ಅಲ್ವರ ಕೇಳಿಸೈತಾ? ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ ಶ್ರೀಲಂಕ ಬ್ರದರ್, ಕೇಳಿಸ್ತದೆ? ಓಕೆ, ಅಲ್ಲ ಅದಕ್ಕೆ ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ನಂಬಿಕೆ ಇರೋ ಜೊತೆಗೆ ಸೇರ್ಬೇಕು. ನಂಬಿಕೆ ಇರೋ ಜೊತೆ ಸೇರ್ಕೊಂಡು ನಾವು ನಂಬಿಕೆ ವಿಚಾರಗಳೇ ಮಾಡ್ಬೇಕು, ಮಾತಾಡ್ಬೇಕು. ಅಲ್ವರ ಶಡ್ರಾಗ್ ಮೆಶಾಕ್ ಅಬಿಡ್ನೆಗೋ ಅವ್ರ 3 ಜನ ಮಾತ್ರ ನಂಬಿಕೆ ಇತ್ತು, ಮಿಗ್ದವ್ರ ನಂಬಿಕೆ ಇತ್ತಾ? ಮಿಗ್ದವ್ರ ನಂಬಿಕೆನೇ ಇರಲ್ಲ. ಆದ್ರೆ ಇವ್ರು ನಂಬಿಕೆ ಬಿಟ್ಬಿಟ್ರ, ಮಿಗ್ದವ್ರೆಲ್ಲಾರು ಇವ್ನ ತಲೆ ಕೆಡ್ಸ್ಬಿಟ್ರ ಹೋಗ್ಲಿ, ಇವ್ರ ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ರ? ಇಲ್ವಲ್ಲ, ಇವ್ರ ನಂಬಿಕೆ ಎತ್ತಿಟ್ರು ನೋಡಿತೀನಿ. ಮಿಗ್ದವ್ರು ಎಲ್ಲಾರು ಇವ್ರನ್ನ ನಂಬಿಕೆನ ನಂಬ ರೀತಿಯಲ್ಲಿ ಮಾಡಿದ್ರು ನೋಡ್ತೀನಿ. ದೇವ್ರ ಮಕ್ಳು ಹೆಂಗಿರ್ಬೇಕು ಗೊತ್ತಾ? ಲೋಕದಲ್ಲಿ ಇರ್ಬೇಕು. ನಮ್ಮ ಬ್ರದರ್ ತೊಂಡಲ್ಲ ಓದ್ವಾರ ಪಾಠ, ಲೋಕದಲ್ಲಿ ಇರ್ಬೇಕು, ಲೋಕದವ್ರ ಆಗಿರ್ಬಾರ್ದು ಅಲ್ವರ. ನಾವು ಲೋಕದವ್ರ ಮಾತುಗಳನ್ನ ಕೇಳ್ಕೊಂಡು ನಾವು ಡಿಸ್ಟರ್ಬ್ ಆಗ್ಬಾರ್ದು. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ನಾವೇ ಮಾಡಕ್ಕ ಧೈರ್ಯವಾಗಿ ಹೇಳಂಗಿರ್ಬೇಕು ಅಲ್ವರ. ಅದನ್ನೇ ಹೇಳಿದ್ದು ಏನಂತ ಫಿಲಿಪ್ಗೆ, ನೀನ್ ಬಂದು ನೋಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ನತಲೆ ನೋಡಿದ ತಕ್ಷಣ ಹೇಳ್ತಾರೆ, ನೀನ್ ಎಲ್ಲಿ ನೋಡಿದೆ ನಾನು ನಿನ್ನ? ಅಂಜುಗಡೆ ಅಲ್ವರ. ಅವನ್ಗೆ ಕೊಟ್ಟಿದ ಸೂಚನೆ ಅದನ್ನ ಕೇಳಿದ ತಕ್ಷಣ ನತಲೆ ನಂಬಿಟ, ಓ ಖಂಡಿತವಾಗೂ ಸ್ವಾಮಿ ನೀವು ಯಾರ ಮಗ? ದೇವರ ಮಗ ಅಂತ. ಇವ ನಮ್ಗೆ ಒಂದು ಅಂಜೂರ ಮರ ಕೊಟ್ಟವ್ರೆ. ಅಂಜೂರ ಮರ ಅಂದ್ರೆ ಬೈಬಲ್ ಅಲ್ಲಿ ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ರಾಜ್ಯ ಅಲ್ಲರ. ಒಣಗೋಗಿರಂತ ಅಂಜೂರ ಮರ ಚಿಗುರ್ತಾ? ಹೂನ್ರಿ. ಚಿಗುರ್ತೀಯ? ಹೂನ್ರಿ. ಏ ಯಾವಾಗ ಚಿಗುರ್ತು? 1948 ಇಸ್ರೇಲ್ಗೆ ಸ್ವಾತಂತ್ರ್ಯ ಆಯ್ತು ಬಂತು. ಇದು ನಮ್ಮ ಕಣ್ಮುಂದೆ ಇರೋ ದೊಡ್ಡ ಸಾಕ್ಷಿ ರೀ. ಅದಕ್ಕೆ ಇವತ್ತು ನಾವು ಪರೋಕ್ಷದಲ್ಲಿಲ್ಲ, ಪರೋಕ್ಷ ಹೊಟ್ಟೋಯ್ತು. ಇವಾಗ ಇರೋದು ಎಫಿಫೀನಿಯ ಸ್ಟೇಜ್. ಎಫಿಫೀನಿಯ ಸ್ಟೇಜ್ ಅಂತಂದ್ರೆ ಕರ್ತನ ಎರಡನೇ ಒಂದು ಪ್ರಸನ್ನತೆಯಲ್ಲಿರೋಂಥ ಎರಡನೇ ಮುಖ್ಯವಾದ ಸ್ಟೇಜ್. ಅದಕ್ಕೆ ನಾವು ಇಂಥ ಸತ್ಯಾರ್ಥಗಳನ್ನ ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಹಿರಿಯರು, ಏನ್ರೀ ತುಂಬಾ ಮೇಧಾವಿಗಳು, ಅಥವಾ ಥಿಯೋಲಜಿ ಕಾಲೇಜಲ್ಲಿ ಓದಿರೋರು, ಅಥವಾ ಏನ್ರಿ ಈ ಬ್ಯಾಬಿಲೋನಲ್ಲಿರೋಂಥ ಪಾಸ್ಟ್ಗಳು, ಲೀಡರ್ಗಳು, ಹಿರಿಯರು, ಇವ್ರ ಹತ್ರ ಎಲ್ಲ ಎದುರು ನೋಡಕ್ ಹೋಗ್ಬಾರ್ದು. ಇವ್ರ ಹತ್ರ ಎಲ್ಲ ಸಿಕ್ಕಲ್ಲ ಸತ್ಯಾರ್ಥಗಳು. ಇಂಥ ಸತ್ಯಾರ್ಥಗಳನ್ನ ದೇವ್ರು ಎಲ್ಲಪ್ಪ ಕೊಡ್ತಾರೆ ಅಂತಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ದೇವ್ರ ಮಕ್ಳು ಯಾರು ತಗ್ಗಿಸ್ಕೊಂಡು ದೇವ್ರಿಗೆ ಬರ್ತಾರ ಅಂತವ್ರು ಏನ್ರಿ ಸತ್ಯಾರ್ಥಗಳು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಇನ್ನೊಂದು ಕತೆ ಇದೆ ಬೈಬಲಲ್ಲಿ, ಏನ್ರಿ ಎಲೀಶಾ, ಎಲೀಶಿನ ಕತೆ ಕೇಳಿದ್ರ? ಹಾ, ಎಲೀಶಿನ್ಗೆ ಏನ್ ಮಾಡ್ತಾರೆ ಒಂದ್ಸತಿ, ಇವರು ಸಿರಿಯಾ ದೇಶದವ್ರು ಯುದ್ಧಕ್ಕೆ ಬರ್ತಾರೆ. ಅವಾಗ ಎಲ್ಲ ಗಾಬರಿ ಪಡ್ಕೊಂಡ್ಬಿಡ್ತಾರೆ. ಅಯ್ಯೋ ಏನಾಗೋಯ್ತು, ನಮ್ಮ ಕತೆ ಎಷ್ಟೇ ಮುಗ್ದೋಯ್ತು, ಎಲ್ಲ ಶತ್ರುಗಳ ನಮ್ಮನ್ನೆಲ್ಲ ಮುತ್ತಿಗೆ ಹಾಕ್ಬಿಟ್ಟವ್ರೆ, ನಾವೆಲ್ಲ ನಾಶ ಆಗೋಯ್ತೀರಿ ಅಂತ ಹೇಳ್ಬೇಕಾರೆ ಅವಾಗ ಎಲೀಶ್ ಏನ್ ಹೇಳ್ತಾರೆ, ತಲೆ ಕೆಡ್ಸ್ಕೊಂಬಿಡ, ಭಯಪಡ್ಬೇಡ. ಯಾಕೆ ಅಂತಂದ್ರೆ ಏನ್ರಿ ಅವರೆಲ್ಲ ಏನಿಲ್ಲ, ಅವ್ರಕ್ಕಿಂತ ಮೇಲೆ ಒಬ್ರು ದೊಡ್ಡ ಸೈನ್ಯ ಇದೆ ಅಂತ ಹೇಳ್ತಾರೆ. ಅವಾಗ ಯಾರು ನಂಬಕ್ಕಾಗಲ್ಲ ಗೊತ್ತಾ, ಯಾರು ನಂಬಲೇ ಇಲ್ಲ ಗೊತ್ತಾ. ನೋಡಿ ಓದ ವಾಕ್ಯ ಓದನ, ಎರಡನೇ ಅರಸು 6ನೇ ಅಧ್ಯಾಯ, 14-15 ಓದ್ಕೊಂಬಂದಿರ್ತೀನಿ. ಯಾರದು ಓದ್ತೀರಾ? ರಥರಥಾಶ್ವಗಳ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು.
ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯ ಸ್ವಾಮಿ ಏನು ಮಾಡೋಣ ಎಂದನು. ಆಗ ಯಲಿಶನು ಅವನಿಗೆ, ಹೆದರ ಏನ್ ಹೇಳ್ತಾರೆ, ಏನ್ ಮಾಡೋಣ ಸ್ವಾಮಿ, ಹೆದರಬೇಡಿ ಅಂತ ಏನ್ ಕೇಳ್ದ, ಹಂಗ ಹೆದರ್ಬಿಟ್ಟ ಅವನೇ. ಇವತ್ತು ಹೆಂಗವ್ರ ಜನಗಳ ಗತಿ ಹಿಂಗೆ ಇಟ್ಕೊಳ್ಳಿ. ಲೂಕ ಇಪ್ಪತ್ತೊಂದನೇ ಅಧ್ಯಾಯ 25-26 ಓದಿಂತೀನಿ. ಹಾ, ಎಲ್ಲರೂ ಇದರ ಲೈನ್ ಅಲ್ಲಿ ಎಲ್ಲ ಬೈಬಲ್ಗಳು ಇದೆಯಾ? ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತಡೆಗಳ ಘೋಷದ ನಿಮಿತ್ತವಾಗಿ ಅಲೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವೂ ಉಂಟಾಗುವುದು. ನೋಡ್ರ, ಜನರಿಗೆ ದಿಕ್ಕು ಕಾಣದೆ ಸಂಕಟವೂ ಉಂಟಾಗುವುದಂತೆ. ಇವತ್ತೇನ ಇದೆ ಜನಗಳಿಗೆ ದಿಕ್ಕು? ಏನ್ ಗೊತ್ತಾಗ್ತಿಲ್ಲ ಅವ್ರಿಗೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ದಿಕ್ಕು ಗೊತ್ತಾಗದೆ ಸಂಕಟ ಉಂಟಾಗುವುದು. ನೆಕ್ಸ್ಟ್, ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು. ನೋಡ್ರ, ಪ್ರಾಣ ಹೋದಂತಾಗುವಂತೆ. ಏನಕ್ಕಪ್ಪ ಅಂತಂದ್ರೆ, ಆಕಾಶದ ಶಕ್ತಿಗಳು ಕದಲ್ತಾ ಇದೆ ಅಂತ. ಏನ್ ಆಕಾಶದಲ್ಲಿ ಯಾವ ಶಕ್ತಿ ಇದೆ? ಆಕಾಶದಲ್ಲಿ ಏನಿದೆ ಶಕ್ತಿ? ಅದರ ದುಷ್ಟ ಸೈನ್ಯ ಐತಲ್ಲ, ಅವ್ರ ಶಕ್ತಿನ ಏನ್ ಮಾಡ್ತಾವ್ರೆ, ಕದಲ್ಸ್ತಾವ್ರೆ. ಆಕಾಶದ ದುಷ್ಟ ಸೈನ್ಯಗಳನ್ನ ಕದಲ್ಸೋದ್ರಿಂದ ಭೂಮಿ ಮೇಲೆ ಎಫೆಕ್ಟ್ ಏನಾಗ್ತೈತೆ, ಏನಪ್ಪ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಜನಗಳು ಭಯ ಹಿಡಿದವರಾಗಿ ಏನಾಗ್ತಾ ಇದೆಯೋ ಅಂತಂದ್ಬಿಟ್ಟು ಏನ್ರಿ ಎದೆ ಹೊಡೆದವ್ರತರ ಆಗ್ಬಿಟ್ಟಿದೆ ಅಂತ. ಇವತ್ತು ಇರೋ ಪ್ರಾಕ್ಟಿಕಲ್ ಆಗಿ ಇದ್ದು ನಮ್ಮ ಕಣ್ಮುಂದೆ ನಡೀತಾ ಇದ್ರೆ, ಇದನ್ನೆಲ್ಲ ನೋಡ್ಬಿಟ್ಟು ಯಾರು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಇಲ್ಲ ಅಂತಂದ್ರೆ, ಅವ್ ನಮಗಿಂತ ಕೂಡ್ರೆ ಇನ್ಯಾರು ಇಲ್ಲ ಅಂತ ಅರ್ಥ. ದೇವ್ರು ನಮ್ಮ ಕಣ್ಗಳನ್ನ ಏನ್ ಮಾಡಿದವ್ರೆ, ತೆರೆದವ್ರೆ. ಅದಕ್ಕೆ ಬ್ಲೆಸ್ಡ್ ಆರ್ ಯು ಬಿಕಾಸ್ ಐಸ್ ಆರ್ ಓಪನ್ ಅಲ್ರ. ಇವಾಗ ಓದಿಂತೀನಿ, ಎಲ್ಲ ಓದ್ತೀನಿ. ಹೇಳ್ತಾನೆ ಎಲೀಷ, ಹೇಳ್ತಾನೆ ಎದ್ರಬೇಡ, ಓದಿ ಮುಂದಕ್ಕೆ ಹೇಳ್ತಾನೆ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಅವ್ರ ಕಡೆ ಇರೋ ಎಲ್ಲ ಏನಿಲ್ಲಪ್ಪ, ಅವ್ರ ಕಡೆಗಿಂತ ನಮ್ ಕಡೆ ಏನಾಗೋರೆ ಹೆಚ್ಚಾಗೋರ ಅಂತ. ನೆಕ್ಸ್ಟ್, ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಅಂದ್ರೆ ಆರ್ಡಿ ಫಸ್ಟೇ ಇತ್ತು, ಸೇವಕನ ಕಣ್ಣಿಗೆ ಏನಾಗಿಲ್ಲ, ಕಾಣಿಸಿಲ್ಲ. ಯಾಕೆ ಕಾಣಿಸಿಲ್ಲ? ನಂಬಿಕೆ ಇದ್ರೆ ತಾನೆ. ಸೇನಾಧೀಶ್ವರನಾಗಿರಂತ ಯಹೋವನು ಅಲ್ರ, ಅವರು ಆಕಾಶದಲ್ಲಿ ಏನ್ರಿ ಅವ್ರ ಕುದುರೆ ಮೇಲೆ ಅವರು ಏನ್ರಿ ಬರ್ತಾರೆ ಅದರ ಕುದುರೆ ಮೇಲೆ ಏನ್ ಮಾಡ್ತಾರ, ಸವಾರ ಮಾಡ್ತಾರೆ, ಅಲ್ಲಿಂದ ಯುದ್ಧ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಂಬಿಕೆ ಏನಾಗಿರ್ಬೇಕು, ಇರ್ಬೇಕಾಗಿತ್ತು. ಈ ನಂಬಿಕೆ ಇಲ್ಲ ನೋಡ್ರಿ, ಕಣ್ಮುಂದೇ ಕಾಣಿಸ್ಬೇಕು. ಅವಾಗೇ ನಂಬ್ತೀನಿ ತೋಮಸ್ ತರ, ಯೇಸು ಕ್ರಿಸ್ತ ಅಂತ ಅಂದ್ರೆ, ನೋಡಪ್ಪ ತೋಮ ನೀನೇನಲ್ಲಪ್ಪ ಗ್ರೇಟ್, ನೀನು ಅಪೋಸ್ತಲ್ಸ್ ಆದ್ರೆ ನಿನ್ ಗ್ರೇಟ್ ಅಲ್ಲ, ನಿನ್ಗಿಂತ ಒಬ್ರು ಗ್ರೇಟ್ ಅವ್ರೆ, ಯಾರು ಗೊತ್ತಾ, ನೀನ್ ನೋಡ್ ನಂಬಿದ್ಯಾ, ನೋಡಿದ್ರೆ ನಂಬ್ತಾರ ಗೊತ್ತಾ, ಅವ್ರು ಎಲ್ಲಾರ್ಕಿಂತ ಗ್ರೇಟ್ ಅಂತ ಹೇಳ್ತಾರೆ. ದಟ್ ಈಸ್ ಫೇತ್ ಅಲ್ವರ. ಈ ನಂಬಿಕೆ ಯಾರಿಗಿತ್ತು, ಎಲೀಷಿಂಗಿತ್ತು ನೋಡ್ರಿ ಅಂತೀನಿ. ಅದರ ರಥಾರಥಾಶ್ವಗಳಿದೆ ನೋಡ್ರಿ ಆಕಾಶ ಅಂತ, ಎಲೀಷನ್ಗೆ ಕಣ್ ಎಲೀಷನ್ ಕಣ್ ಕಾಣಿಸ್ತಾ, ಎಲೀಷನ್ಗೆ ಏನ್ ಕಣ್ ಕಾಣಿಸ್ತಲ್ಲ, ನಂಬಿಕೆಯಿಂದ ಕಣ್ಣಲ್ಲಿ ಏನ್ ಮಾಡಿದ್ರು ಅವರು ಇದೆ ಅಂತ ನಂಬಿದ್ರು ಅಂತೀನಿ. ದೇವ್ರ ಏನ್ ಮಾಡ್ತಾರ, ಕಣ್ಗಳನ್ನ ತೆರಿತಾರೆ, ಅವಾಗ ರಿಯಲೈಸ್ ಮಾಡ್ಕೊತಾರೆ ಇದೇ ತರ ಲೋಕ ರಿಯಲೈಸ್ ಮಾಡ್ಕೊತಾರೆ ಯಾವಾಗ, ಫ್ಯೂಚರ್ ಅಲ್ಲಿ. ಬಟ್ ಇಟ್ ವುಡ್ ಬಿ ವೆರಿ ಟೂ ಲೇಟ್ ಅಲ್ವರ. ಅದರಿಂದ ಈ ಒಂದು ಟೈಮ್ ಅಲ್ಲೂ ಕೂಡ ಏನಾಗ್ತಾರೆ ಅಂದ್ರೆ, ಅಲ್ಲಿ ಅನೇಕ ಜನಗಳಿಗೆ ಸಂದೇಹ ಬರುವಂತ ರೀತಿಯಲ್ಲಿ ಇವಾಗ ಕೂಡ ಏನಾಗ್ತದೆ, ಸಂದೇಹ ಬರ್ತದೆ ಅದರ. ಆದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಸತ್ಯ ವಾಕ್ಯದಲ್ಲಿ ಅಂತ ಸೂಚನೆಗಳು ಏನ್ ಮಾಡ್ಬೇಕು ನೋಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಶಿಷ್ಯರ ಮೇಲೆ ಏನ್ ಕೇಳಿದ್ರು, ಸ್ವಾಮಿ ಇವೆಲ್ಲ ಆಗುವುದನ್ನು ನಿನ್ನ ಏನ್ರಿ ಪ್ರಸನ್ನತೆಗೆ ಏನ್ರಿ ಇರುವಂತ ಒಂದು ಸೂಚನೆಗಳು ಕೇಳಿದ್ರು. ಆ ಯೇಸು ಕ್ರಿಸ್ತ ಏನ್ ಕೊಟ್ರು, ಅವಾಗ ಸೂಚನೆ ಕೊಟ್ರು. ಯಾಕೆ ಸೂಚನೆ ಕೊಟ್ರು, ಸೂಚನೆ ಕೊಡ್ತೀರಾ, ಆಕಾಶ ನೋಡ್ಕೊಂಡು ಕೂತಿರಪ್ಪ, ನಾ ಹಂಗೇ ಬರ್ತೀನಿ, ಅಲ್ಲೇ ಆಕಾಶದಲ್ಲಿ ನಿಂತಿರ್ತೀನಿ, ಹಂಗೇ ಸೂರ್ಯನ ತರ 1000 ವರ್ಷ ಹಂಗೇ ಆಳ್ವಿಕೆ ಮಾಡ್ತಾ ಇರ್ತೀನಿ, ಕುದುರೆ ಮೇಲೆ ಕೂತಿರ್ತೀನಿ, ಬಿಳಿ ಸಿಂಹಾಸನ ಮೇಲೆ ಕೂತಿರ್ತೀನಿ, ನೀ ಹಂಗೇ ನೋಡ್ಕೊಂಡೆ ಇರು ಅಂತಂದ್ರ ಏನ್ತದ್ರ. 24, ಮಾರ್ಕ್ 13, ಲೂಕ 17, ಲೂಕ 21 ಇವೆಲ್ಲ ಸೂಚನೆ ಕೊಟ್ಟರೆ, ಸುಮ್ಮನ ಕೊಟ್ಟವ್ರೆ ಅದರ. ಇವೆಲ್ಲ ಏನ್ ಕೊಟ್ಟವ್ರೆ, ಮನ ಕಣ್ಗಳಿಂದ ನೀವ್ ಏನ್ ಮಾಡ್ರಿ, ನೀವು ನೋಡ್ರಿ ಅಂತ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅನ್ಸೋಗಳೇ, ಇದನ್ನ ದೊಡ್ಡ ದೊಡ್ಡ ಮೇಧಾವಿಗಳ ಹತ್ರ ಮಾಡಕ್ ಹೋಗ್ಬೇಡು, ಇಂತ ಸತ್ಯಗಳನ್ನೆಲ್ಲ ಎದುರು ನೋಡಕ್ ಹೋಗ್ಬಾರ್ದು.
ಅದರ ಎಲ್ಲಿ ಹುಡುಕ್ಬೇಕು? ಸತ್ಯವೇದ ವಾಕ್ಯದಲ್ಲಿ ಹುಡುಕ್ಬೇಕು. ಓಕೆ ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನಾ ಅನಿತಾ, ಅಷ್ಟು ಓದ್ಬೋದಾ? ಬಂದು ನೋಡು ಎಂದು ಫಿಲಿಪ್ಪನು ನತಾಯಲನಿಗೆ ಉತ್ತರ ಕೊಟ್ಟ ರೀತಿಯಲ್ಲೇ ನಾವು ಸಂದೇಹ ಪಡುವಂತಹ ಸಹೋದರರಿಗೆ ಹೀಗೆ ಉತ್ತರ ಕೊಡೋಣ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಹೇಳ್ತೀನಿ, ಏನಂತಾರೆ, ಸಂದೇಹ ಪಡ ಅಂತ ಸಹೋದರಿಗೆ ನಾವೇಗ್ ಉತ್ತರ ಕೊಡ್ಬೇಕು? ಬನ್ನಿ ಏನ್ ಮಾಡಿ ನೀವೇ ನೋಡೋಣ ಅನ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬನ್ನಿ ನಂಬಿಕೆ ಇಲ್ಲದೆ ನಾವು ಹೋಗೋಣ, ಕುರುನ್ ಕೇಳೋಣ ಅಂತ ಅಂದ್ಬಿಟ್ಟ ಅಲ್ವರ ಯೇಸು ಕ್ರಿಸ್ತ ಹೇಳ್ತಾರೆ, ಕುರುಡ ಕುರುಡ ನಡೆಸಿದ್ರೆ ಇಬ್ರು ಎಲ್ಲಿ ಹೋಗ್ಬಿಡ್ತಾರೆ? ಏನಪ್ಪ ಉತ್ತರ ಕೊಡೋಕೆಲ್ಲ ಇಷ್ಟು ಯೋಚನೆ ಮಾಡ್ತಾರಲ್ಲ, ಮೊಬೈಲ್ ಇಟ್ಬಿಟ್ಟು ಎಲ್ಲ ಅಡಿಗೆ ಮಾಡಕ್ ಕೂತ್ಬಿಡ್ತೀರಾ? ಉತ್ತರ ಕೊಟ್ರೆ ಎಲ್ಲ ಟಕ ಟಕ ಅಂತ ಅಲ್ವರ. ಮತ್ತೆ ಏನ್ ಹೇಳ್ಬೇಕಂತೆ? ಬನ್ನಿ ನೋಡ್ರಿ, ಎಲ್ಲಿ ನೋಡ್ಬೇಕು? ಯಹೋವನ ಶಾಸ್ತ್ರದಲ್ಲಿ ಏನ್ ಮಾಡ್ಬೇಕು? ಹುಡುಕಿ ಓದ್ಬೇಕು ಅಲ್ವರ. ಸತ್ಯವೇದ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ. ಅವಮಾನಕ್ಕೆ ಗುರಿ ಆಗದಂತೆ ಏನ್ರಿ ವೇದ ವಾಕ್ಯವನ್ನ ಮಾಡ್ಬೇಕಂತೆ, ಸರಿಯಾಗಿ ಬಿಡಿಸಿ ವಿಭಾಗಿಸಿ ಬೋಧಿಸ್ಬೇಕು ಅಲ್ವರ. ಅವಮಾನಕ್ಕೆ ಗುರಿ ಆಗದಂತೆ ಅದರ ಗಟ್ಟಿಯಾದ ಆಹಾರ ಯಾರಿಗಂತೆ? ಪ್ರಾಯಸ್ಥರಿಗೆ. ಯಾರು ಪ್ರಾಯಸ್ಥರ ಅಂದ್ ಯಾರು? ವಯಸ್ಸಾಗಿರೋರ, ತಲೆ ಕೂದಲು ಬೆಳಿಗ್ಗಿರೋರ, ಯಾರು ವಯಸ್ಸಾಗಿರೋರು ಅಂದ್ರೆ ಪ್ರಾಯಸ್ಥರಂದ್ ಯಾರು? ಜ್ಞಾನೇಂದ್ರನು ಸಿದ್ಧಿಗೆ ಮಾಡ್ಕೊಂಡು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ತಿಳ್ಕೊಳೋರಿಗೆ, ಜ್ಞಾನೇಂದ್ರಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದ್ದು ಅಂತ ಕರೆಕ್ಟ್ ಆಗಿ ಭೇದ ಭಾವ ಯಾರು ಕಂಡು ಹಿಡಿತಾರೆ ಅಂತವ್ರಿಗಂದ್ರೆ, ನಾವು ಏನಾಗ್ಬೇಕು? ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಮೆಚೂರ್ಡ್ ಆಗಿರ್ಬೇಕು, ದಿನ ಏನಾಗ್ಬೇಕು? ಬೆಳಿಬೇಕು, ಸತ್ಯಲ್ಲಿ ದುಡುವಾಗಿರ್ಬೇಕು. ಯಾರು ಬಂದು ಅಲ್ಲಾಡಿಸು ಅಲ್ಲಾಡಂಗ್ ಇಡ್ಬಾರ್ದು. ನೋವನ್ಗೆ ಎಲ್ಲರು ಬಂದು ಗೇಲಿ ಮಾಡಿದ್ರ? ನೋವನ್ಗೆಲ್ಲ ಬಂದು ಗೇಲಿ ಮಾಡಿದ್ರು? ಯಾರು ಬಂದು ಗೇಲಿ ಮಾಡಿದ್ರು? ಇಡೀ ಒಂದು ಲೋಕನೇ ಬಂದು ಗೇಲಿ ಮಾಡ್ತು ಅಲ್ವರ. ಅದಕ್ಕೆ ನೋವ ಏನ್ ಮಾಡಿದ್ರು? ಅವರು ನೀತಿನ ಪ್ರಸಂಗ ಮಾಡೋರಾಗಿದ್ರು ಅಂತ ಹೇಳ್ತಿರ್ ಗೊತ್ತಾ? ಏನ್ ನೋವ ನೀತಿನ ಪ್ರಸಂಗ ಮಾಡಿದ್ರು ಅಂತ ಎರಡನೇ ಪೇಪರ್ ಬರ್ತಾರೆ ಗೊತ್ತಾ? ನೋವ ವಾಸ್ ಎ ಪ್ರೀಚರ್ ಆಫ್ ರೈಟರ್ಸ್ ನ ಸುನೀತಿನ ಸಾರದ್ರು ಅಂತ ವಾಕ್ಯ ಬರ್ತದೆ. ಸೊ ನೋವ ಏನಪ್ಪ ಸುನೀತಿನ ಸಾರದ್ರು ಅಂದ್ರೆ, ಅವ್ರೇನ್ ಸಬ್ಜೆಕ್ಟ್ ಪೇಪರ್ ಕೊಡೋಂಗ ಎಲ್ಲ ಕಡೆ ಪಾಠಗಳು ಮಾಡಕ್ ಹೋಗಿಲ್ಲ, ಅವರು ನಾವೇ ಕಟ್ಬೇಕಾರೆ ಎಲ್ಲ ಮನುಷ್ಯ ಮಾಡ್ತಾರೆ ಬಂದು ಗೇಲಿ ಮಾಡಿರ್ತಾರೆ. ಏನಪ್ಪ ಕಟ್ತಾ ಇದ್ಯಾ ಅಂದ್ರೆ, ಇಲ್ಲ ಸರ್ ಜಳಪಳೆ ಬರ್ತದೆ. ಏನ್ ಜಳಪಳೆ ಅಂದ್ರೆ? ಅದೇ ಮಳೆ ಮಳೆ. ಏನ್ ಮಳೆ ಅಂದ್ರೆ ಕೇಳಿರ್ತಾರೆ, ಮಳೆ ಅಂದ್ರೆ ಅದೇ ಅಂತ ಹೇಳ್ತಾರೆ. ಅದೇ ಅಂದ್ರೆ ಇದೊಂದು ಇವ್ರಿಗೆ ಏನಾಗಿರಲ್ಲ, ಅರ್ಥ ಆಗಿರಲ್ಲ, ಇವರು ವಿಶ್ವಾಸ ಕಣ್ಣಲ್ಲಿ ನೋಡಿರ್ತಾರೆ, ಇದು ಅರ್ಥ ಆಗಿರಲ್ಲ ನೋಡ್ರಿ ಅಂತೀನಿ. ಅವಾಗ ಏನ್ ಮಾಡ್ತಾರೆ? ಎಲ್ಲ ಬಂದು ಗೇಲಿ ಮಾಡಿರ್ತಾರೆ. ಎಷ್ಟು ವರ್ಷ ಗೇಲಿ ಮಾಡಿದ್ರು ನೋವನ್ಗೆ? 20 ವರ್ಷ. 120 ವರ್ಷ ನೋಡ್ರ ನಾವು. 120 ನಿಮಿಷ ಗೇಲಿ ಮಾಡಿದ್ರೆ ಮುಗ್ದೋಯ್ತು, ನಮ್ ವಿಶ್ವಾಸನೇ ಪಲ್ಟಿ ಮಾಡಿ ಉಲ್ಟಾ ಪಲ್ಟಾ ಮಾಡಿ ನಾವು ಏನ್ ಮಾಡ್ಬಿಡ್ತೀರಿ? ಅಪ್ಪಲೆ ತಿಪ್ಪಲೆ ಆಡ್ಲಿ ಉಳ್ಳಾಡ್ಬಿಟ್ಟು ಓಡೋಗ್ಬಿಡ್ತೀರಿ ಗುರುಗುರು ಅಂತ. ದೇವ್ರ ಹೆಂಗಿರ್ಬೇಕು ಸತ್ಯಲ್ಲಿ? ಯಾರು ಬಂದು ಅಲ್ಲಾಡ್ಸ್ರು ಅಲ್ಲಾಡ್ಬಾರ್ದು. ಅದಕ್ಕೆ ನೀತಿ ಬಂತರು ಹೆಂಗಿದ್ರಂತೆ? ಖರ್ಜೂರದ ಮರ. ನಮ್ಮೊಬ್ರು ಬರ್ದರು ಪಡ ತೆಗಿದ್ರು ಅಲ್ವರ, ದೇವ್ ಚಿತ್ತ ಇರ ಒಂದಿನ ಕರ್ಸನ. ಖರ್ಜೂರದ ಮರ ಮೇಲ್ಗಡೆ ಒಂದ್ 7-8 ಅಡಿ ಬಿಡ್ತಾರಂತೆ. ಮೇಲೆ 7-8 ಅಡಿ ಅದು ಮರ ಬೆಳಿಬೇಕಾದ್ರೆ ಆಳಕ್ಕೆ ಅದು 2ರಷ್ಟು ಬೇರೆ ಏನಾಗಿರ್ತದಂತೆ, ಹೋಗಿರ್ತದೆ ಟ್ಯಾಪ್ ರೂಟ್. ಅದರ ಅದನ್ನ ಬೇರ್ ಸಮೇತ ಕಿತ್ತಾಕೋದಕ್ಕೆ ಹೈಲಿ ಇಂಪಾಸಿಬಲ್ ಅಲ್ವರ. ಆತರ ದೇವ್ರ ಮಕ್ಳು ಏನಬೇಕು ಸತ್ಯಲ್ಲಿ? ಬೇರೂರು ನಿಂತ್ಕೊಬೇಕು. ಯಾರು ಬಂದ್ರು ಏನ್ ಮಾಡ್ಬಾರ್ದು? ಅಲ್ಲಾಡ್ಬಾರ್ದು. ನಮ್ಮ ಅಸ್ಥಿಭಾರ ಕ್ರಿಸ್ತನ್ ಮೇಲೆ ಹಾಕಿದ್ರೆ ನಾವು ದುಡುವಾಗ ಯಾವತ್ತೇನಾಗಿರ್ತೀರಿ? ನಿಂತಿರ್ತೀರಿ ಅಂದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ನಾವ್ ಹಿಂಗ್ ಉತ್ತರ ಕೊಡ್ಬೇಕು ಅಂತಂದ್ರೆ, ಫಿಲಿಪ್ಪನು ನತಾನಿಯಲ್ಗೆ ಏನು ಉತ್ತರ ಕೊಟ್ಟು ಅದೇ ತರ ಕೊಡ್ಬೇಕಂತೆ. ಮುಂದಕ್ಕೆ ಓದಿಷ್ಟ ಅನಿತ, ಅಷ್ಟ ಮುಂದಕ್ಕೆ ಓದಿವಾಗ. ಈ ವಿಷಯದಲ್ಲಿ ನೀವು ವಿಚಾರಣೆ ಮಾಡಿ ಅದನ್ನು ದೇವರ ವಾಕ್ಯದ ಮೂಲಕ ಪರೀಕ್ಷಿಸಿ ನೋಡಿ. ನತಾಯಲನು ಫಿಲಿಪ್ಪನ ಸಂಗಡ ಹೋಗಿರಲಾರನೆಂಬುದು ಸ್ಪಷ್ಟ. ಫಿಲಿಪ್ಪನು ದುಃಖವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದಿರಬಹುದು, ಯಾಕೆಂದರೆ ತಾನು ಯಾರನ್ನು ನಿಜವಾದ ದೇವರ ಸೇವಕನೆಂದು ತಿಳಿದು ಗೌರವಿಸಿದ್ದನೋ ಅವನಿಗೆ ಇದನ್ನು ಕೇಳಿ ವಿಚಾರಣೆ ಮಾಡಲು ಮನಸ್ಸಿರಲ್ಲ. ಆದರೆ ನತಾನಯಲನಿಗೆ ಆ ಕ್ಷಣವೇ ಈ ಆಹ್ವಾನವನ್ನು ಒಪ್ಪಿಕೊಂಡು ಅದರಂತೆ ನಡೆಯದಿರಲು ತನ್ನದೇ ಆದ ಕಾರಣಗಳಿದ್ದವು. ಇದು ಬಹು ಮುಖ್ಯವಾದ ವಿಷಯಗಳಲ್ಲಿ ಒಂದಾಗಿದ್ದು, ಇದು ಕೇವಲ ತನ್ನ ಸ್ವಂತ ಹಿತಾಸಕ್ತಿಗಳ ಮೇಲೆ ಪ್ರಭಾವ ಬೀರುವುದು ಮಾತ್ರವಲ್ಲದೆ ತನ್ನ ಸ್ನೇಹಿತರ ಹಿತಾಸಕ್ತಿಗಳ ಮೇಲೂ, ಹಾಗೂ ಒಟ್ಟಾರೆ ಇದು ಕರ್ತನ ಧ್ಯೇಯೋದ್ಯದ ಉದ್ದೇಶದ ಮೇಲೂ ಪ್ರಭಾವ ಬೀರುವುದಿತ್ತು. ಆತನು ಈ ವಿಷಯವಾಗಿ ಎಚ್ಚರದಿಂದಿರಬೇಕು. ಈತನು ಯೇಸುವಿನ ಬಗ್ಗೆ ಆಗಲೇ ಕೇಳಿದ್ದು ಫಿಲಿಪ್ಪನು ತನ್ನ ಬಳಿಗೆ ಬರುವುದಕ್ಕೆ ಮೊದಲಿನಿಂದಲೂ ಈ ವಿಷಯದಲ್ಲಿ ವಿಚಾರ ಮಾಡುತ್ತಾ ಪ್ರಾರ್ಥಿಸುತ್ತಿದ್ದನು. ನಟನೆಗಾರರ ಮೂಲಕ ಮೋಸ ಹೋಗದಂತೆ ತನ್ನ ತೀರ್ಮಾನಗಳು ಕರ್ತನಿಂದ ಮಾರ್ಗದರ್ಶನ ಹೊಂದಿ ತಾನು ಭ್ರಾಂತುಗಳಿಂದಲೂ ಪಾಶಗಳಿಂದಲೂ ಕಾಪಾಡಬೇಕೆಂದು ಬೇಡಿಕೊಂಡಿದ್ದನು.
ಬೇಡಿದ್ದ ದೇವ ಆಶೀರ್ವಾದವನ್ನು ಆತುಕೊಂಡು ತನ್ನ ಸ್ವಕಲ್ಪಿತ ಅಭಿಪ್ರಾಯದಿಂದ ಬಿಡುಗಡೆಯಾಗಿ ಈ ವಿಷಯದಲ್ಲಿನ ಅರ್ಹತೆ ಅನರ್ಹತೆಗಳ ಬಗ್ಗೆ ತೀರ್ಮಾನಕ್ಕೆ ಬರಲು ಪ್ರಯತ್ನ ಮಾಡಿ ಈ ವಿಷಯದಲ್ಲಿ ಸ್ವಲ್ಪ ಸಮಯದ ನಂತರ ತಾನು ಮುಂದುವರಿಯಲಿದ್ದನು. ಇಲ್ಲಿ ನಮ್ಮ ಬ್ರದರ್ ಒಂದು ಬ್ಯೂಟಿಫುಲ್ ಆಗಿರೋ ಥಾಟ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ, ಏನಪ್ಪ ಅಂತಂದ್ರೆ ನತನೆಲ್ಗೆ ಮೋಸ್ಟ್ಲಿ ಫಿಲಿಪ್ ಬಂದು ಹೇಳಿದ ತಕ್ಷಣ ಮೋಸ್ಟ್ಲಿ ಏನ್ ಮಾಡ್ತಾರೆ, ನತನೇನು ಹೋಗಕ್ಕೆ ಮನ್ಸು ಪಟ್ಟಿರಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಏನ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ವಾಗ್ವಾದ ಮಾಡ್ತಾರೆ, ಅದರ ಇಲ್ಲ ನಮ್ಮಕ್ಕಾಗಲ್ಲ, ಎಲ್ಲೂ ಇಲ್ವ ರೆಕಾರ್ಡು ಅಂತಂದ್ಬಿಟ್ಟು. ಅವಾಗ ಏನ್ ಮಾಡ್ತಾರೆ ಮೋಸ್ಟ್ಲಿ ಫಿಲಿಪ್ ಬೇಜಾರಾಗಿ ಏನಪ್ಪ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟು ಫಿಲಿಪ್ಗೆ ಡೌಟ್ ಬರುತ್ತಲ್ಲ ಮೋಸ್ಟ್ಲಿ ಏನ್ ಬಂದು ತಾನೇ ಇಲ್ಲ ಮಾತಾಡಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ಫಿಲಿಪ್ ಬೇಜಾರಾಗಿರೋದು ನೋಡಿ ಮೋಸ್ಟ್ಲಿ ನತನ ಏನ್ ಮಾಡ್ತಾರೆ, ಸರಿ ಪಾಪ ನಿನ್ಗೋಸ್ಕರ ಬರ್ತೀನಿ ನಾನು ಅವ್ರನ್ನ ಸುಳ್ಳುಗಾರ ಅಂತಾನೆ ಪ್ರೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಮೋಸ್ಟ್ಲಿ ಕರ್ಕೊಂಬಂದಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತು ಅವ್ರನ್ನ ನೋಡಿದ ತಕ್ಷಣ ನಿಷ್ಕಪಟವಾದಂತ ಒಬ್ಬ ಯಹೂದ್ಯನು ನೀನು, ಇಸ್ರೇಲ್ ನೀನು, ನಿನ್ನ ಅಂಜುರ್ಮ ಕಡೆನೆ ನೋಡ್ಬೇಕಾರೆ ನಾನು ನೋಡಿದೆ ಅಂತ ಹೇಳ್ಬೇಕಾರೆ ಇದು ಏನಾಗೋಯ್ತು ಅಂದ್ರೆ ಒಂದು ಕಣ್ಣು ತೆರಿ ಅಂತ ಪಾಯಿಂಟ್ ಏನಾಗೋಯ್ತು ನತನಿಗೆ ಆಗ್ಬಿಡ್ತು. ಅದರ ನತನ ಹತ್ರ ಎಕ್ಸ್ಪೆಕ್ಟೇ ಮಾಡಿಲ್ಲ ಅದರ, ಯಾಕಂದ್ರೆ ಯಾರೋ ಒಬ್ರ ಬಗ್ಗೆ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಪ್ರವಾದಿಗಳು ಬಿಟ್ಟರೆ, ಅದರ ಅದು ಇಸ್ರೇಲ್ ಜನಗಳು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನತನೇ ಬರೋಂಥ ಮೋಸ್ಟ್ಲಿ ಚಾನ್ಸಸ್ ಏನಿದ್ದಿರ್ಬೋದು ಅಂತ ಒಂದು ಸಜೆಷನ್ ಹೇಳ್ತಾರೆ. ಮೋಸ್ಟ್ಲಿ ಫಿಲಿಪ್ಪೆ ಮೋಸ ಹೋಗ್ಬಿಟ್ಟಿದ್ದಾನೆ, ಫಿಲಿಪ್ಗೆ ಅವನು ಸುಳ್ಳುಗಾರ, ಅವ್ರು ಯೇಸು ಕ್ರಿಸ್ತ ಅಲ್ಲ, ಅವ್ರ ಮಸಿ ಅಲ್ಲ, ಅವ್ರ ಮೋಸ್ಕಾರ ಅಂತ ಅಂದ್ಬಿಟ್ಟೇ ಪ್ರೂವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿರಂತೆ ಅವರು, ಇವರು ಬಂದಿರ್ತಾರಂತೆ ಅಲ್ವರ. ಆದ್ರೆ ಯೇಸು ಕ್ರಿಸ್ತನ ವಿಚಾರಗಳೆಲ್ಲ ನೋಡ್ಸಿದ ಮೇಲೆ ಇವ್ರು ಏನ್ ಮಾಡ್ತಾರೆ ಮೋಸ್ಟ್ಲಿ ಎಲ್ಲ ಎಲ್ಲ ಕ್ಲೀನ್ ಅಲ್ಲಿ ಹಾಕಿರ್ತಾರೆ. ಓಹೋ ಇವರು ಥಿಂಕ್ ಮಾಡೋಂಥ ಮೈಂಡ್ಗೋ ಇಲ್ಲಿ ಪ್ರಾಕ್ಟಿಕಲ್ ಅಂತ ವಿಚಾರಗಳಿಗೆ ಏನಾಗಿದೆ ತುಂಬ ವ್ಯತ್ಯಾಸ ಇದೆ ಅಂತ ಏನ್ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಮೋಸ್ಟ್ಲಿ ಅಕ್ಸೆಪ್ಟ್ ಮಾಡಿರ್ತಾರೆ ಅಂತ ಕೂಡ ಏನ್ ಮಾಡ್ತಾರೆ ಒಂದು ಥಾಟ್ ಹೇಳ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಪ್ರಿಯ ಸ್ನೇಹಿತರೆಲ್ಲರೂ ನಾವು ಇದುವರೆಗೂ ವಿಚಾರಣೆ ಮಾಡಿ ನೋಡಿರುವಂತೆ ನಿಜವಾಗಿ ಕರ್ತನ ನಿಷ್ಠೆಯುಳ್ಳ ಸೇವಕರಾಗಿ ನತನಯೇಲನು ಅನುಸರಿಸಿದ ವಿಧಾನವನ್ನು ತಾವು ಅನುಸರಿಸಿ ಆತನನ್ನು ಹುಡುಕಿ ಆತನಿಂದ ರಕ್ಷಣೆಯ ಬಗೆಗೆ ಮಾರ್ಗದರ್ಶನ ಪಡೆದು ಅನಂತರದಲ್ಲಿ ಇದರ ಬಗ್ಗೆ ವಿಚಾರಣೆ ಮಾಡಲು ಎಲ್ಲವನ್ನೂ ದೇವರ ವಾಕ್ಯದ ಮೂಲಕ ಪ್ರಮಾಣಿಸಿ ನೋಡುವುದನ್ನು ವ್ಯಕ್ತಪಡಿಸಿದ್ದೇಯಾದರೆ ನಮಗೆ ಎಷ್ಟೋ ಆನಂದವಾಗುವುದು. ಕೆಲವರು ನತನಯೇಲನು ಅನುಸರಿಸಿದ ವಿಧಾನವನ್ನು ತಾವೂ ತಕ್ಷಣಕ್ಕೆ ಅನುಸರಿಸಲಾರದೆ ಹೋದರೂ ನಿಜವಾಗಿಯೂ ಜಯಶಾಲಿಗಳಾಗುವ ಗುಂಪಿಗೆ ಸೇರಿದವರೆಲ್ಲರೂ ಕಡೆಯಲ್ಲಿ ಇದನ್ನು ಅನುಸರಿಸುವವರಾಗಿ ಅದಕ್ಕೆ ಮಾರ್ಗದರ್ಶನ ಪಡೆಯುವರೆಂಬುದು ನಮಗೆ ಖಚಿತ. ಹೀಗೆ ಅವರು ನಿಜವಾದ ರೀತಿಯಲ್ಲಿ ಪ್ರಸ್ತುತ ಕಾಲದ ಸತ್ಯದ ವಿಷಯಗಳ ಸಂಪರ್ಕವಾಗಿ ಪರೋಶಿಯಾವೆಂಬ ನಮ್ಮ ಕರ್ತನ ಪ್ರತ್ಯಕ್ಷತೆ ಮತ್ತು ಕ್ರೈಸ್ತ ಸಭೆಯಲ್ಲಿ ಆತನು ಮಾಡುತ್ತಿರುವ ಸುಗ್ಗಿಯ ಕಾರ್ಯ ಮತ್ತು ಕೊಯ್ಲಿಗೆ ಬಂದ ಗೋಧಿ ಕಾಳುಗಳನ್ನು ಕಣಜಕ್ಕೆ ತುಂಬುತ್ತಾ ಅವುಗಳು ತನ್ನೊಡನೆ ರಾಜ್ಯ ಪ್ರಭಾವದಲ್ಲಿ ಸೇರಿ ಪ್ರಕಾಶಿಸುವವರಾಗಿ ಭೂಲೋಕದ ಎಲ್ಲಾ ಕುಲಗಳವರನ್ನು ಆಶೀರ್ವದಿಸುವ ಕಾರ್ಯಕ್ಕೆ ಸಿದ್ಧರಾಗುತ್ತಿರುವುದು ಇವುಗಳನ್ನು ನಿಮ್ಮ ಕಣ್ಣು ನಿಮ್ಮ ಓಕೆ ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಪ್ರತಿಯೊಬ್ಬ ಏನ್ರಿ ಒಬ್ಬ ಕ್ರೈಸ್ತರು ಅದು ಮುಖ್ಯವಾಗಿ ನತನೇಲ್ ತರ ಇರೋಂತ ಯಾರೋ ಕ್ರೈಸ್ತರು ಏನೋ ಸಂದೇಹ ಬರುವಂತ ಪಕ್ಷದಲ್ಲಿ ಫಸ್ಟ್ ಅವ್ರು ಈ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಈ ಕೆಲಸ ಅಂತಂದ್ರೆ ಏನಾರ ಒಬ್ಬ ಸಂದೇಹ ಬಂದಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಇದನ್ನ ಚೆಕ್ ಮಾಡ್ಬೇಕು, ಕ್ರಾಸ್ ಚೆಕ್ ಮಾಡ್ಬೇಕು, ಇದು ಸರಿಯಾಗಿದೆಯಲ್ಲೋ ಅಂತ ಏನ್ ಮಾಡ್ಬೇಕು ಕೂತ್ಕೊಂಡು ಫಸ್ಟ್ ಪರೀಕ್ಷೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಸುಮ್ಮನೆ ಯಾರು ಹೇಳಿದ ಮಾತುಗಳನ್ನ ಕೇಳೋದಕ್ಕಿಂತ ಹೋಗಿ ಏನ್ ಮಾಡ್ಬೇಕು ನೋಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಫಿಲಿಪ್ ಏನ್ ಹೇಳ್ತಾರೆ ನಾನೇ ನನ್ನ ಮಾತಕ್ಕೆ ಬಿಡಪ್ಪ ನೀನೇ ಬಂದು ಏನ್ ಮಾಡಿ ನೀನು ನೋಡು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡಬೇಕು ಅವಾಗ ಹೋಗ್ಬೇಕು ಅಂತ ಹೇಳ್ತಾರೆ. ಹೋಗಿ ದೇವ್ರ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ ಕೂತ್ಕೊಂಡು ನಾವು ಕೇಳ್ಬೇಕು ಅಂತ ಹೇಳ್ತಾರೆ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಅಪೊಸ್ತಲ ಕೃತ್ಯಗಳು ಕೂಡ ನಾವು ಓದ್ತಿರಲ್ವಾ, ಏನಪ್ಪ ಅಂತಂದ್ರೆ ನೋಡ್ರಿ ಆಕ್ಸ್ 11:26 ನೋಡಿ ಯಾರಾದ್ರು ಆಕ್ಸ್ 11:26 ನೋಡಿ. ಆಕ್ಸ್ 11:26 ಒಬ್ಬರು ಓದಿ. ಹೋಗಿ ಅವನನ್ನು ಕಂಡು ಅತಿ ಯೋಗ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ ಒಂದು ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅತಿ ಯೋಗ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂದು ಹೆಸರು ಮೊದಲು ಬಂತು. ನೋಡ್ರ ಅಂತ್ಯಯೋಗದಲ್ಲಿ ಶಿಷ್ಯನಿಗೆ ಕ್ರೈಸ್ತರ್ ಅಂತ ಮೊದಲು ಹೆಸರು ಬಂತು ಅಂತ ಹೇಳ್ತಾರೆ. ಅದರ ಎಲ್ಲಿ ಬಂದಿದ್ದು ಅಂತ್ಯಯೋಗದಲ್ಲಿ ಕ್ರೈಸ್ತರಿಗೆ ಅಲ್ವರ ಕ್ರೈಸ್ತ ಅಂತ ಹೆಸರು ಬಂತು. ಯಾರಿಗಪ್ಪ ಬಂತು, ಎಲ್ಲರಿಗೂ ಬಂತು ಅಂದ್ರೆ
ಶಿಷ್ಯನ್ರಿಗೆ ಏನ್ ಹೇಳ್ತಾರೆ, ಯಾರಪ್ಪ ಶಿಷ್ಯನ್ರು ಅಂತಂದ್ರೆ ಜಾನ್ 8:31 ಓದಿತೀನಿ. ಜಾನ್ 8:31 ಯಾರು ಓದ್ತೀರಾ? ಆಗ ಯೇಸು ತನ್ನನ್ನು ನಂಬಿದ ಯಹೋದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ನೀವು ನನ್ನ ಏನ್ರಿ ಶಿಷ್ಯನರಾಗಿದ್ರೆ ಏನಪ್ಪ, ನೀವು ನನ್ನ ವಾಕ್ಯದ ನೆಲೆಗೊಂಡಿದ್ರೆ ನಿಜವಾಗೂ ಏನಾಗಿರ್ತಾರೆ ಶಿಷ್ಯನಾಗಿರ್ತಾರೆ. ಯೇಸು ಕ್ರಿಸ್ತನ ಶಿಷ್ಯನವರೇ ವಾಕ್ಯದಲ್ಲಿ ಏನಾಗಿರ್ಬೇಕು, ನಾವು ನೆಲೆಗೊಂಡವರಾಗಿರ್ಬೇಕು. ವಾಕ್ಯದ ಪಕ್ಕನೆ ಮಾಡ್ಬೇಕು, ಕೇಳೋನಾಗಿರ್ಬೇಕು, ವಾಕ್ಯ ಪಕ್ಕ ನಡೆಯೋರಾಗಿರ್ಬೇಕು ಅಲ್ವರ. ವಾಕ್ಯದ ಪಕ್ಕನೆ ಕೇಳಲ್ಲ, ವಾಕ್ಯದ ಪಕ್ಕ ನಡೆಯಲ್ಲ ಅಂತಾರೆ. ಇನ್ ಯಾವ ಲೆವೆಲ್ಗೆ ನಾವು ಶಿಷ್ಯನ ಅಂತ ಕನ್ಸಿಡರ್ ಮಾಡಕ್ಕೆ ಸಾಧ್ಯ? ಅದಕ್ಕೆ ಅಪೋಸ್ಟ್ಲ್ ಪೌಲ್ ಏನ್ ಮಾಡ್ತಾರೆ, ರೀಸನಿಂಗ್ ದ ಸ್ಕ್ರಿಪ್ಚರ್ಸ್ ನ ಎನ್ಕರೇಜ್ ಮಾಡ್ತಾರೆ. ಅಪೋಸ್ಟ್ಲ ಕೃತ್ಯಗಳು 17:11 ಓದಿ. ಅಪೋಸ್ಟ್ಲ ಕೃತ್ಯಗಳು 17:11 ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡ್ರ, ಪ್ರತಿದಿನ ಶಾಸ್ತ್ರ ಗ್ರಂಥವನ್ನು ಏನ್ ಮಾಡ್ತಂತಲ್ಲಿಯೇ ಶೋಧಿಸ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಸತಿ ಯೇಸು ಕ್ರಿಸ್ತು ಕೂಡ ಗಾಸ್ಪಲ್ ಅಲ್ಲಿ ಏನಪ್ಪ ಕೇಳ್ತಾರೆ ಅಂದ್ರೆ, ನೀವು ವಾಕ್ಯ ಏನ್ ಮಾಡಿ, ಓದಿ 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 ಅಂತ ಏನ್ ಮಾಡ್ತಾರೆ ಎಷ್ಟೋ ಸತಿ ಯೇಸು ಕ್ರಿಸ್ತು ಅಲ್ಲಿ ಎನ್ಕರೇಜ್ ಮಾಡ್ತಾರೆ ಅಲ್ಲರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನಾವು ವಾಕ್ಯ ಏನ್ ಮಾಡ್ಬೇಕು, ನಂಬರ್ ಆಗಿರ್ಬೇಕು. ನೋಡಿ ಒಂದ್ ವಾಕ್ಯ ಓದೋಣ, ಯೋಹಾನ 5:45 47 ನೋಡಿ, ಯೋಹಾನ 5:47 ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ? ನೋಡ್ರ, ಅದೇ ವಾಕ್ಯ ಏನ್ ಮಾಡ್ರಿ, ನಂಬಿರಿ. ಅವರು ಬರೆದಂತ ಮಾತುಗಳನ್ನೇ ನಂಬಲ್ಲ, ಇನ್ನೇನ್ ನಂಬ್ತೀರಾ ಅಂತ ಹೇಳ್ತಾರೆ. ಅದ್ಗೆ ಏನ್ರಿ ವಾಕ್ಯನ ನಂಬರು ಆಗಿರ್ಬೇಕು ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಅಲ್ಲಿ ನತನ್ಯಲ್ಗೆ ಏನ್ ಮಾಡ್ತಾರೆ ಅದನ್ನೇ ಹೇಳ್ತಾರೆ. ಅದ ನತನ್ಯಲ್ ಏನ್ ಮಾಡ್ತಾರೆ, ಬಂದ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ. ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ, ಏನೋ ಒಂದು ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅದು ಸ್ಟಡಿ ಅದರ ವಾಕ್ಯದ ಏನ್ ಮಾಡ್ಬೇಕು, ನಾವು ನೋಡಿ ದೃಢವಾಗಿ ಖಚಿತ ಪಡಿಸ್ಕೊಳ್ಳೋ ಏನಾಗಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳ್ತಾರೆ ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಅಂತಂದ್ರೆ ಏನ್ರಿ, ಇವರೇನ ಮಸೀಯ ಅಲ್ವರ. ಮೊದಲನೇ ಬರುವಿಕೆಯಲ್ಲಿ ಹೆಂಗೆ ಬಂದಂತ ಸಂದರ್ಭದಲ್ಲಿ ಸಂದೇಹಗಳಿತ್ತು, ಎರಡನೇ ಬರುವಿಕೆಯಲ್ಲಿ ಕೂಡ ಏನಾಗ್ತಾರೆ ಕೆಲವು ಜನಕ್ಕೆ ಸಂದೇಹ ಇರೋ ಸಂದರ್ಭದಲ್ಲಿ ಆ ಸಂದೇಹಗಳನ್ನ ಕ್ಲಾರಿಟಿಯಿಂದ ಕ್ಲಿಯರ್ ಮಾಡ್ಕೊಳಕ್ ನಾವೇನ್ ಮಾಡೋಕಂತೆ, ನಾವು ಆದಷ್ಟು ಪ್ರಯಾಸ ಪಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅನಿಸ್ರಲ್ಲೇ ಈ ವಾರ ನಾವೇನ್ ಮಾಡೋಣ, ಶೆಡ್ಯೂಲ್ ಇನ್ಸನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.